Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 4/7/2023 ದಿನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಆರ್ಟಿಕಲ್ ಇಟ್ ಈಸ್ ಅಬೌಟ್ ದ ಲೀಗಾಲಿಟಿ ಆಫ್ ಡೆಲ್ಲಿ ಆರ್ಡಿನೆನ್ಸ್. ಅಂದ್ರೆ ಈಗ ನೋಡ್ರಿ, ಸುಪ್ರೀಂ ಕೋರ್ಟ್ ಏನಾಗಿತ್ತಪ್ಪ ಅಂದ್ರೆ ಡೆಲ್ಲಿ ಸರ್ಕಾರದ ಪರವಾಗಿ ಒಂದು ಜಜ್ಮೆಂಟ್ ಅನ್ನ ಪಾಸ್ ಮಾಡಿತು. ಇದಾದ್ಮೇಲೆ ಏನ್ ಮಾಡಿದ್ರು ಅಂದ್ರೆ, ಕೇಂದ್ರ ಸರ್ಕಾರದವರು ಒಂದು ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆಯನ್ನ ತಂದು ಅದನ್ನ ರಿವರ್ಸ್ ಮಾಡ್ತಾರೆ, ಆ ಜಜ್ಮೆಂಟ್ ಅನ್ನ ರಿವರ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಇಲ್ಲೇನ್ ಮಾಡ್ತಿದ್ವಿ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಈ ಒಂದು ಆರ್ಟಿಕಲ್ ಬರೆದವ್ರು ಯಾರಂದ್ರೆ ಪಿ ಡಿ ಟಿ ಆಚಾರ್. ಇವರೇನಪ್ಪ ಆಗಿದ್ರು ಅಂದ್ರೆ ಫಾರ್ಮರ್ ಲೋಕಸಭಾದ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ರು. ಹಾಗಾಗಿ ನೋಡ್ರಿ, ಸಿವಿಲ್ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದ ಆರ್ಡಿನೆನ್ಸ್ ಪ್ರೊಮಲ್ಗೇಟೆಡ್ ಬೈ ದ ಪ್ರೆಸಿಡೆಂಟ್ ಆನ್ ಮೇ 19th ಅಮೆಂಡೆಡ್ ದ ಜಿ ಎನ್ ಸಿ ಎಸ್ ಡಿ ಆಕ್ಟ್ ಅಂಡ್ ಟುಕ್ ಅವೇ ದ ಸರ್ವಿಸ್ ಫ್ರಮ್ ದ ಜುರಿಡಿಕ್ಷನ್ ಆಫ್ ಡೆಲ್ಲಿ ಗವರ್ಮೆಂಟ್. ಸೊಡ್ರಿ, ಈಗ ರಾಷ್ಟ್ರಪತಿಗಳು ಏನೊಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ದಾರೆ, ಎಸ್ಪೆಷಲಿ ಯಾವುದಕ್ಕೋಸ್ಕರ ಸುಗ್ರೀವಾಜ್ಞೆಯನ್ನ ಹೊರಡಿಸಿದಾರಪ್ಪ ಅಂದ್ರೆ, ಈ ಒಂದು ಜಿ ಎನ್ ಸಿ ಟಿ ಡಿ ಏನ್ ಕಾನೂನು ಇದೆಯಲ್ಲ, ಅದಕ್ಕೆ ತಿದ್ದುಪಡಿ ಮಾಡೋದಕ್ಕೋಸ್ಕರ ಏನು ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ದಾರೆ. ಸೊಡ್ರಿ, ಜಿ ಎನ್ ಸಿ ಟಿ ಡಿ ಅಂದ್ರೆ ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಆಕ್ಟ್ 1991 ಏನಿದೆಯಲ್ಲ, ಇದಕ್ಕೊಂದು ತಿದ್ದುಪಡಿಯನ್ನ ಮಾಡಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದಾರಲ್ಲ, ಇದೇನಪ್ಪ ಅಂದ್ರೆ ಡೆಲ್ಲಿಯ ಒಂದು ಜುರಿಡಿಕ್ಷನ್ ಇಂದ ಏನಂದ್ರೆ ಸರ್ವಿಸ್ ಸೆಕ್ಟರ್ ಏನ್ ಇದೆ ಅಂದ್ರೆ ಸೇವೆಗಳು ಏನಿರುತ್ತಲ್ಲ ಅದನ್ನ ತೆಗೆದುಕೊಂಡಂಗಿದೆ. ಅಂದ್ರೆ ಡೆಲ್ಲಿ ಸರ್ಕಾರದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸೇವೆಗಳನ್ನ ಈಗ ಏನ್ ಮಾಡಿದ್ರೆ ಅಂದ್ರೆ ಸುಪ್ರೀಂ ಕೋರ್ಟ್ ಒದಗಿಸಿತ್ತು. ಈ ಸೇವೆಗಳನ್ನ ಈಗ ಏನ್ ಮಾಡ್ತಿದ್ರು ಅಂದ್ರೆ ಪುನಃ ಈ ಒಂದು ಸುಗ್ರೀವಾಜ್ಞೆಯ ಮೂಲಕ ಅದು ಡೆಲ್ಲಿಯ ಸರ್ಕಾರದಿಂದ ಕೇಂದ್ರ ಸರ್ಕಾರದ ವಶವಾಗ್ತಾ ಇದೆ. ಹೌರ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಹೆಲ್ಡ್ ಇನ್ ಅ ಲಾರ್ಜ್ ನಂಬರ್ ಆಫ್ ಕೇಸಸ್ ದಟ್ ಸಿನ್ಸ್ ದ ಪಾರ್ಲಿಮೆಂಟ್ ಡಸ್ ನಾಟ್ ಪೊಸೆಸ್ ಅ ಜುಡಿಷಿಯಲ್ ಪವರ್, ಇಟ್ ಕೆನಾಟ್ ನೆಗೆಟ್ ದ ಡಿಸಿಷನ್ ಆಫ್ ದ ಕೋರ್ಟ್. ಅಂದ್ರೆ ನೋಡ್ರಿ, ಸುಪ್ರೀಂ ಕೋರ್ಟ್ ಬಹಳಷ್ಟು ಕೇಸಸ್ ಗಳಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಈ ಒಂದು ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗೆ ಅಥವಾ ವಿಧಾನಸಭೆಗೆ ಏನಂದ್ರೆ ಜುಡಿಷಿಯಲ್ ಪವರ್ ಅಥವಾ ನ್ಯಾಯಾಂಗದ ಒಂದು ತನಿಖೆ ಮಾಡುವಂತ ಅಧಿಕಾರ ಇಲ್ಲ, ಅಥವಾ ನ್ಯಾಯಾಂಗದ ಅಧಿಕಾರವನ್ನ ಕೊಡುವಂತ ಅಧಿಕಾರ ಇಲ್ಲ. ಹಾಗಾಗಿ ಅವ್ರೇನಪ್ಪ ಅಂದ್ರೆ, ಅವರ ಒಂದು ಡಿಸಿಷನ್ಸ್ ಏನಿರುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ನ ನಿರ್ಧಾರಗಳೇನಿರುತ್ತಲ್ಲ, ಅವುಗಳನ್ನ ನೀವು ನೆಗೆಟ್ ಮಾಡಕ್ಕಾಗಲ್ಲ, ಅವನ್ನ ನೀವು ಕಂಪ್ಲೀಟ್ ಆಗಿ ತೆಗೆದುಹಾಕಲ್ಲ ಅಂತ ಹೇಳ್ತಿದ್ದಾರೆ. ಸೊಡ್ರಿ, ಈ ಆರ್ಟಿಕಲ್ ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಯಾವ ತರನಾಗಿ ಒಂದು ಡೆಮೋಕ್ರಸಿ ರನ್ ಆಗುತ್ತೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇರುವಂತ ಡೆಮೋಕ್ರಸಿ ಯಾವ ತರನಾಗಿ ರನ್ ಆಗುತ್ತೆ ಅಂದ್ರೆ, ಸೊಡ್ರಿ ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ಜನರು ಯಾರಿಗೆ ಹೋಗ್ತಾರಪ್ಪ ಅಂದ್ರೆ ಮಿನಿಸ್ಟರ್ಸ್ ಹೋಗ್ತಾರೆ. ಸೊ ಮಿನಿಸ್ಟರ್ ಯಾರಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ನಾವೇನು ವಿಧಾನಸಭೆ ಅಂತ ಕರಿತೀವಲ್ಲ, ವಿಧಾನಸಭೆಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಈ ವಿಧಾನಸಭೆಯ ಈ ವಿಧಾನಸಭೆಯಲ್ಲಿ ನೋಡ್ರಿ ಆಯ್ಕೆಯಾದಂತ ಜನಪ್ರತಿನಿಧಿಗಳು ಮತ್ತೆ ಯಾರಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂದ್ರೆ ಜನರಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅಂದ್ರೆ ಈ ಒಂದು ಹೋಲ್ ಪ್ರೊಸೆಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಅಕೌಂಟಬಿಲಿಟಿ ಇರುತ್ತೆ. ನಿಮ್ಗೆ ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ ನೀವು ಮಿನಿಸ್ಟರ್ ಹೇಳ್ತೀರಾ, ಮಿನಿಸ್ಟರ್ ಅದನ್ನ ಸರಿ ಮಾಡ್ಕೊಂಡು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ವಿಧಾನಸಭೆಗೆ ಹೇಳ್ತಾರೆ, ವಿಧಾನಸಭೆಯಿಂದ ಮತ್ತೆ ಜನರಿಗೆ ಬರುತ್ತೆ. ಇಲ್ಲಿ ನೋಡ್ರಿ ಕಂಪ್ಲೀಟ್ ಪ್ರೊಸೆಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಅಕೌಂಟಬಿಲಿಟಿ ಇರುತ್ತೆ. ಈ ಅಕೌಂಟಬಿಲಿಟಿ ಇದ್ದಾಗ ಮಾತ್ರ ಏನಪ್ಪ ಅಂದ್ರೆ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್ ಅಂದ್ರೆ ಪ್ರಜಾಪ್ರಭುತ್ವದಿಂದ ಚುನಾಯಿತ ಆದ ಸರ್ಕಾರ ರನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ನೋಡ್ರಿ ರಾಷ್ಟ್ರಪತಿಗಳು ಹೊರಡಿಸಿದಂತ ಒಂದು ಏನ್ ಸುಗ್ರೀವಾಜ್ಞೆ ಇದೆ, ಎಸ್ಪೆಷಲಿ ಮೇ 19ರಂದು ಏನ್ ಹೊರಡಿಸಿದಂತ ಸುಗ್ರೀವಾಜ್ಞೆ ಇದೆ, ಈ ಸುಗ್ರೀವಾಜ್ಞೆ ಏನ್ ಮಾಡ್ತಿದ್ದೆ ಅಂದ್ರೆ ಜಿ ಎನ್ ಸಿ ಟಿ ಡಿ ಆಕ್ಟ್ ಅಥವಾ ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಆಕ್ಟ್ 1991 ಏನಪ್ಪಾ ಅಂದ್ರೆ ತಿದ್ದುಪಡಿಯನ್ನ ಮಾಡಿ ಅವರ ಒಂದು ಜುರಿಡಿಕ್ಷನ್ ಅಲ್ಲಿ ಇದ್ದ ಅಂದ್ರೆ ದೆಲ್ಲಿ ಸರ್ಕಾರದಲ್ಲಿ ಇದ್ದಂತ ಸೇವೆಗಳನ್ನ ಈಗ ಏನ್ ಮಾಡ್ತಿದ್ದೆ ಅಂದ್ರೆ ದೆಲ್ಲಿ ಸರ್ಕಾರದಿಂದ ಅವ್ರ ಏನ್ ಮಾಡ್ತಿದ್ದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಸೊಡ್ರಿ, ಇದು ಸುಗ್ರೀವಾಜ್ಞೆ ಬರೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಇಲ್ಲಿರುವಂತ ಸೇವೆಗಳನ್ನ ಏನ್ ಮಾಡಿತ್ತು ಅಂದ್ರೆ ದೆಲ್ಲಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅವರು ಕೊಟ್ಟಿದ್ರು, ಅದು ಕೂಡ ಏನಪ್ಪಾ ಅಂದ್ರೆ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಲ್ಲಿ ಕೊಟ್ಟಿದ್ರು. ಅದನ್ನೇನಪ್ಪಾ ಅಂದ್ರೆ ಮೇ 11/2023 ಡೆಲಿವರ್ ಮಾಡಿದ್ರು. ಆದ್ರೆ ನೋಡ್ರಿ, ಈ ಒಂದು ಆರ್ಡಿನೆನ್ಸ್ ಏನಿದೆ, ಈ ಒಂದು ರಾಷ್ಟ್ರಪತಿಗಳು ಹೊರಡಿಸುವಂತ ಸುಗ್ರೀವಾಜ್ಞೆ ಇದೆಯಲ್ಲ, ಇದು ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಅನ್ನ ಏನ್ ಮಾಡುತ್ತಪ್ಪ ಅಂದ್ರೆ ನಲಿಫೈ ಮಾಡುತ್ತೆ, ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಶೂನ್ಯಕರಣವನ್ನ ಮಾಡುತ್ತೆ. ಜೊತೆಗೆ ನೋಡ್ರಿ, ಕೋರ್ಟ್ ಆ ತೀರ್ಪನ್ನ ಕೊಡ್ಬೇಕಾದ್ರೆ ಏನಂತ ಹೇಳಿತಪ್ಪ ಅಂದ್ರೆ, ಈಗ ಸರ್ಕಾರಕ್ಕೆ ಏನಾದ್ರೂ ನೋಡ್ರಿ ಆಫೀಸರ್ಸ್ ಮೇಲೆ ಏನಾದ್ರೂ ಕಂಟ್ರೋಲ್ ಇರಲಿಲ್ಲ, ಅಂದ್ರೆ ಅಧಿಕಾರಿಗಳ ಮೇಲೆ ಏನಾದ್ರೂ ಕಂಟ್ರೋಲ್ ಇರಲಿಲ್ಲ ಅಂದ್ರೆ ಅಲ್ಲೇ ಏನಾಗುತ್ತಪ್ಪ ಅಂದ್ರೆ ಈ ಆಫೀಸರ್ಸ್ ಏನ್ ಮಾಡ್ತಾರೆ ಅಂದ್ರೆ ಆ ಗವರ್ಮೆಂಟ್ ಅನ್ನ ನೀಟ್ ಆಗಿ ಗವರ್ನೆನ್ಸ್ ಮಾಡಕ್ಕೆ, ಅಂದ್ರೆ ಅಲ್ಲೇನು ಆಡಳಿತ ಕೊಡ್ಬೇಕಾಗಿರುತ್ತಲ್ಲ, ಆ ಉತ್ತಮ ಆಡಳಿತ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನೋಡ್ರಿ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನಲ್ ಮೇಕರ್ ಏನಿದ್ದಾರೆ ಅಂದ್ರೆ ಸಂವಿಧಾನ ರಚನೆಕಾರ ಏನಿದಾರಲ್ಲ, ಆ ರಚನೆಕಾರ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಈ ತರನಾಗಿ ಪ್ಯಾರಲೈಸ್ಡ್ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡೋದಾಗಿರ್ಲಿಲ್ಲ. ಅದಕ್ಕೋಸ್ಕರ ನೋಡ್ರಿ ಅವರು ಆರ್ಟಿಕಲ್ 239A ಏನಪ್ಪಾ ಇನ್ಕಾರ್ಪೊರೇಟ್ ಮಾಡ್ಕೋಬೇಕಾರೆ ಅಥವಾ ಸಂವಿಧಾನಕ್ಕೆ ತಗೋಬೇಕಾರೆ ಏನಪ್ಪ ಅಂದ್ರೆ ಈ ಒಂದು ಇಂಟೆನ್ಷನ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಏನಂದ್ರೆ ಅಧಿಕಾರಿಗಳು ಏನಿರ್ತಾರಲ್ಲ ಅವ್ರು ಏನಿರ್ಬೇಕಂದ್ರೆ ರಾಜ್ಯ ಸರ್ಕಾರ ಅಥವಾ ಆ ಸರ್ಕಾರದ ಕೆಳಗಡೆ ಇರಬೇಕು, ಇಲ್ಲಾಂದ್ರೆ ಅಲ್ಲಿನ ಆಡಳಿತ ಏನಾಗುತ್ತೆ ಅಂದ್ರೆ ಪಾರ್ಶ್ವವಾಯಿ ಹಿಡ್ದಂಗ ಆಗುತ್ತೆ.
ಹಾಗಾಗಿ ನೋಡ್ರಿ ಆರ್ಟಿಕಲ್ 239A ನ ಸಂವಿಧಾನಕ್ಕೆ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಅಥವಾ ತೆಗೆದುಕೊಂಡು ಏನ್ ಮಾಡಿದಾರೆ ಅಂದ್ರೆ ದೆಹಲಿಯ ಸರ್ಕಾರಕ್ಕೆ ಏನ್ ಮಾಡಿದಾರಪ್ಪ ಅಂದ್ರೆ ಸ್ಪೆಷಲ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಅಲ್ಲಿ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಪವರ್ ಅಂದ್ರೆ ಶಾಸಕಾಂಗ ಮತ್ತೆ ಕಾರ್ಯಾಂಗದ ಒಂದು ಅಧಿಕಾರಗಳು ಏನಿದೆಯಲ್ಲ ಎಸ್ಪೆಷಲಿ ಸೇವೆಗಳ ಮೇಲೆ ಯಾವೆಲ್ಲ ಸೇವೆಗಳಂದ್ರೆ ನೋಡ್ರಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇರ್ಬೋದು ಅಂದ್ರೆ IAS ಆಫೀಸರ್ಸ್ ಅಂತ ನಾವೇನ್ ಕರಿತೀವಿ ಅವ್ರಿರ್ಬೋದು, ಜಾಯಿಂಟ್ ಕೇಡರ್ ಸರ್ವಿಸ್ ಇರ್ಬೋದು, ಅವು ಏನಾಗಿರ್ಬೇಕಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಕೆಳಗಡೆ ಇರಬೇಕಾಗತ್ತೆ. ಯಾಕಂದ್ರೆ ನೋಡ್ರಿ ರಾಜ್ಯ ಸರ್ಕಾರ ಏನಾದ್ರೂ ಸೇವೆಗಳನ್ನ ಒದಗಿಸ್ಬೇಕಾರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಏನಾದ್ರೂ ಇವೆಂಟ್ಗಳಾದ್ರೆ ಅದನ್ನ ಏನಪ್ಪ ಅಂದ್ರೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ಸ್ ಮಾಡಕ್ಕೆ ಅಲ್ಲಿ ಅಧಿಕಾರಿಗಳು ಬೇಕಾಗತ್ತೆ. ಆಮೇಲೆ ಆ ರಾಜ್ಯ ಸರ್ಕಾರದ ವಿಜನ್ ಏನಿದೆ, ಆ ರಾಜ್ಯ ಸರ್ಕಾರದ ಯೋಜನೆಗಳು ಏನಿದೆಯಲ್ಲ ಅದನ್ನು ಸಹಕಾರ ಮಾಡೋದಕ್ಕೆ ಏನಪ್ಪ ಅಂದ್ರೆ IAS ಮತ್ತೆ ಜಾಯಿಂಟ್ ಕೇಡರ್ ಸರ್ವಿಸ್ ಅಧಿಕಾರಿಗಳು ಬೇಕಾಗುತ್ತೆ. ಹಾಗಾಗಿ ಇವುಗಳು ಏನಿರ್ಬೇಕಪ್ಪ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಸರ್ಕಾರದ ಕೆಳಗಡೆ ಇರಬೇಕಾಗುತ್ತೆ, ಅಂದ್ರೆ ಡೆಲ್ಲಿಯ ಸರ್ಕಾರದ ಕೆಳಗಡೆ ಇರಬೇಕಾಗುತ್ತೆ ಹೊರತಾಗಿ ಕೇಂದ್ರ ಸರ್ಕಾರದ ಕೆಳಗಡೆ ಇರಬಾರ್ದು. ಈ ಒಂದು ನೋಡ್ರಿ ಸುಗ್ರೀವಾಜ್ಞೆ ಬಂದಿರೋದ್ರಿಂದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಇಲ್ಲಿ ಹುಟ್ಟುತ್ತಾ ಹೋಗುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಲೀಗಲ್ ಮತ್ತೆ ಕಾನ್ಸ್ಟಿಟ್ಯೂಷನಲ್ ಕ್ವಶನ್ಸ್ ಗಳು ಇಲ್ಲಿ ಬರುತ್ತೆ. ಮೊದಲನೇ ಕ್ವಶನ್ಸ್ ಏನ್ ಬರುತ್ತೆ ಅಂದ್ರೆ ಈ ತರನಾಗಿ ನಾವು ಸುಗ್ರೀವಾಜ್ಞೆಯನ್ನ ಹೊಡಿಸೋದ್ರಿಂದ, ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನ ಹೊಡಿಸೋದ್ರಿಂದ ಅಥವಾ ಸಂಸತ್ತು ನೋಡ್ರಿ ಒಂದು ಕಾನೂನನ್ನ ಪಾಸ್ ಮಾಡೋದ್ರಿಂದ ಏನು ಕೋರ್ಟ್ ಒಂದು ಡಿಸಿಷನ್ ಅನ್ನ ತಗೊಂಡಿರುತ್ತೆ ಅಥವಾ ಏನು ಒಂದು ಕೋರ್ಟ್ ತೀರ್ಪನ್ನ ಕೊಟ್ಟಿರ್ತಲ್ಲ ಆ ತೀರ್ಪನ್ನ ನಾವು ನಲ್ಲಿಫೈ ಮಾಡಬಹುದು, ಅದನ್ನ ಶೂನ್ಯಕರಣವನ್ನ ಮಾಡಬಹುದು ಅಂತ ಕ್ವಶನ್ಸ್ ಕೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಸುಪ್ರೀಂ ಕೋರ್ಟ್ ಅವ್ರು ಏನಪ್ಪಾ ಅಂದ್ರೆ ಬಹಳಷ್ಟು ಕೇಸಸ್ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ ಪಾರ್ಲಿಮೆಂಟ್ ಗೆ ನೋಡ್ರಿ ಯಾವುದೇ ತರನಂತ ಜುಡಿಷಿಯಲ್ ಪವರ್ ಇಲ್ಲ, ಅಂದ್ರೆ ನ್ಯಾಯಾಂಗದ ಒಂದು ಅಧಿಕಾರವಿಲ್ಲ. ಹಾಗಾಗಿ ಅವ್ರು ಏನ್ ಮಾಡಕ್ಕಾಗಲ್ಲಪ್ಪ ಅಂದ್ರೆ ಕೋರ್ಟ್ ಕೊಟ್ಟಿರುವಂತ ಡಿಸಿಷನ್ಸ್ ಏನಿದೆಯಲ್ಲ ಅದನ್ನ ನೆಗೆಟ್ ಮಾಡಕ್ಕಾಗಲ್ಲ ಅಥವಾ ಅದನ್ನ ನಲ್ಲಿಫೈ ಮಾಡಕ್ಕಾಗಲ್ಲ ಅಥವಾ ಅದನ್ನ ನೀವು ಶೂನ್ಯಕರಣ ಮಾಡಕ್ಕಾಗಲ್ಲ. ಜೊತೆಗೆ ಏನ್ ಹೇಳಿದಾರೆ ಅಂದ್ರೆ ವಿತೌಟ್ ಚೇಂಜಿಂಗ್ ದ ಬೇಸಿಸ್ ಆಫ್ ದ ಡಿಸಿಷನ್ಸ್, ಅಂದ್ರೆ ನೀವು ಅದನ್ನೇ ನೆಗೆಟ್ ಮಾಡ್ತಿರಲ್ಲ ಆ ನೆಗೆಟ್ ಮಾಡಿದ್ದೇನಪ್ಪ ಅಂದ್ರೆ ಈ ಡಿಸಿಷನ್ ಏನು ಬೇಸಿಕ್ ಡಿಸಿಷನ್ಸ್ ಏನಿರುತ್ತೆ ಅಂದ್ರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಮೊನ್ನೆ ಕೊಟ್ಟಿರುವಂತಹ ಡಿಸಿಷನ್ಸ್ ಅಲ್ಲಿ ಏನಂದ್ರೆ ಆರ್ಟಿಕಲ್ 14 ಎಂಟ್ರಿ 41 ಅಲ್ಲಿ ಬರುವಂತ ಸರ್ವಿಸ್ ಅನ್ನ ನೀವ್ ಏನ್ ಮಾಡ್ಬೇಕಂದಿದ್ರೆ ರಾಜ್ಯ ಸರ್ಕಾರ ಅಥವಾ ದಿಲ್ಲಿ ಸರ್ಕಾರ ಕೊಡ್ಬೇಕಂತ ಹೇಳಿದ್ರು. ಬಟ್ ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಅದನ್ನ ಮತ್ತೆ ಏನ್ ಮಾಡ್ತಿದ್ರು ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇಡ್ತಾ ಇದಾರೆ. ಈ ತರನಾಗಿ ಡಿಸಿಷನ್ ಅನ್ನ ಚೇಂಜ್ ಮಾಡ್ತಿದ್ರಲ್ಲ ಆ ತರನಾಗಿ ಡಿಸಿಷನ್ ಅನ್ನ ಚೇಂಜ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಕೋರ್ಟ್ ಸಹ ಏನ್ ಹೇಳ್ತಾ ಇದೆ ಅಂದ್ರೆ ಯಾವುದೇ ತರನಂತ ಗ್ರೌಂಡ್ ಇರಬಾರ್ದು, ಯಾಕಂದ್ರೆ ಈ ತರದ ನಾವು ಏನ್ ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ ಕೊಡ್ತೀವಲ್ಲ ಅದನ್ನ ನೀವು ನಲ್ಲಿಫೈ ಮಾಡಬಾರ್ದು ಅಥವಾ ಅದನ್ನ ಶೂನ್ಯಕರಣ ಮಾಡಬಾರ್ದು ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್. ನೋಡ್ರಿ ಈ ಒಂದು ಡಿಸಿಷನ್ಸ್ ಇಂದ ಏನಪ್ಪ ಅಂದ್ರೆ ಸರ್ವಿಸ್ ಏನಿದೆಲ್ಲ ಇದನ್ನ ಡೆಲ್ಲಿ ಸರ್ಕಾರದ ಅಧೀನದೊಳಗೆ ಅಥವಾ ಡೆಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದೆಯಲ್ಲ ಅಸೆಂಬ್ಲಿಯ ಒಳಗಡೆ ಅಧಿಕಾರದ ಒಳಗಡೆ ತರಬೇಕಂತ ಮಾಡಿದ್ರು. ಅದಕ್ಕೋಸ್ಕರ ನೋಡ್ರಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಏನಿದೆ ಅಂದ್ರೆ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಆರ್ಟಿಕಲ್ 239A ಕ್ಲಾಸ್ 3 ಕ್ಲಾಸ್ A ಅಲ್ಲಿ ಏನಪ್ಪ ಅಂದ್ರೆ ಡೆಲ್ಲಿ ಅಸೆಂಬ್ಲಿಗೆ ನೋಡ್ರಿ ಒಂದು ಅಧಿಕಾರವನ್ನ ಕೊಟ್ಟಿದ್ರೆ ಯಾವ್ದಕ್ಕಪ್ಪ ಅಂದ್ರೆ ಅದರ ಕೆಳಗಡೆ ಬರುವಂತ ಒಂದಿಷ್ಟು ಪ್ರದೇಶಗಳ ಮೇಲೆ ಏನಪ್ಪ ಅಂದ್ರೆ ಕಾನೂನು ಮಾಡುವಂತ ಅಧಿಕಾರವನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ ಈ ಕಾನೂನುಗಳು ಯಾವ್ದ್ರ ಮೇಲೆ ಇರ್ಬೋದಪ್ಪ ಅಂದ್ರೆ ರಾಜ್ಯ ವಿಷಯಗಳ ಮೇಲೆ ಮತ್ತೆ ಸಮವರ್ತಿ ವಿಷಯಗಳ ಮೇಲೆ, ಅಂದ್ರೆ ಡೆಲ್ಲಿ ಸರ್ಕಾರದಲ್ಲಿ ಅಧೀನದಲ್ಲಿ ಬರುವಂತ ಎಲ್ಲಾ ಒಂದು ಈ ವಿಷಯಗಳಲ್ಲಿ, ಅಂದ್ರೆ ರಾಜ್ಯ ವಿಷಯಗಳು ಏನಿರುತ್ತೆ ಆ ರಾಜ್ಯ ವಿಷಯಗಳ ಮೇಲೆ ಮತ್ತೆ ರಾಜ್ಯ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿಯಲ್ಲಿರುವಂತ ವಿಷಯಗಳ ಮೇಲೆ ಕಾನೂನುಗಳನ್ನ ಮಾಡಬಹುದು ಅಂತ ಹೇಳಿದ್ರು. ಆದ್ರೆ ಮೂರು ವಿಷಯಗಳನ್ನ ಬಿಟ್ಟು, ಯಾವ ಮೂರು ವಿಷಯಗಳನ್ನಪ್ಪ ಅಂದ್ರೆ ಪೊಲೀಸ್ ಇರ್ಬೋದು, ಪಬ್ಲಿಕ್ ಆರ್ಡರ್ ಇರ್ಬೋದು, ಮತ್ತೆ ಲ್ಯಾಂಡ್ ಅನ್ನ ಬಿಟ್ಟು ಉಳಿದೆಲ್ಲ ವಿಷಯಗಳ ಮೇಲೆ ಏನಪ್ಪ ಅಂದ್ರೆ ಮತ್ತೆ ಸಮವರ್ತಿ ಪಟ್ಟಿಯಲ್ಲಿರುವಂತಹ ವಿಷಯಗಳ ಮೇಲೆ ಏನಂದ್ರೆ ಡೆಲ್ಲಿ ಅಸೆಂಬ್ಲಿಗೆ ಅಥವಾ ಡೆಲ್ಲಿ ವಿಧಾನಸಭೆಗೆ ಕಾನೂನನ್ನ ಮಾಡುವಂತ ಅಧಿಕಾರವನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಎಕ್ಸಿಕ್ಯೂಟಿವ್ ಪವರ್ ಅನ್ನೋದೇನಪ್ಪ ಅಂದ್ರೆ ಲೆಜಿಸ್ಲೇಟಿವ್ ಪವರ್ ಜೊತೆಗೆ ಇರುತ್ತೆ. ಅಂದ್ರೆ ಈಗ ಶಾಸಕಾಂಗ ಅಧಿಕಾರ ಇದ್ರೆ ಮಾತ್ರ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಕಾರ್ಯಾಂಗದ ಅಧಿಕಾರ ಬರುತ್ತೆ, ಅಂದ್ರೆ ನೀವು ಶಾಸನಗಳನ್ನ ಹೊಡಿಸಿದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ದೆಹಲಿ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಎಲ್ಲಾ ಒಂದಿಷ್ಟು ಅಧಿಕಾರಗಳು ಸಿಗಬೇಕು. ಎಸ್ಪೆಷಲಿ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈ ಸರ್ವಿಸಸ್ ಏನಿದೆ, ಸೇವೆಗಳು ಏನಿದೆಲ್ಲ ಅದನ್ನ ಒದಗಿಸುವಂತ ಅಧಿಕಾರವನ್ನ ಕೊಡಬೇಕಾಗತ್ತೆ. ಈ ಒಂದು ಪೊಸಿಷನ್ಸ್ ನೋಡ್ರಿ 2018ರಲ್ಲೇ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹೇಳಿತ್ತು. ಇದಾದ್ಮೇಲೆ ಈಗ ಬಂದಿರುವಂತಹ ಹೊಸ ಕಾನ್ಸ್ಟಿಟ್ಯೂಷನಲ್ ಬೆಂಚ್, ಅಂದ್ರೆ May 11ರಂದು ಜಜ್ಮೆಂಟ್ ಬಂದಿರುವಂತಹ ಹೊಸ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕೂಡ ಏನಪ್ಪ ಅಂದ್ರೆ ಇದೇ ಅಫರ್ಮೇಶನ್ಸ್ ನ ಕೊಟ್ಟಿದೆ. ಅಂದ್ರೆ ಡೆಲ್ಲಿ ಸರ್ಕಾರಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸರ್ವಿಸನ್ಸ್ ನ ಕೊಡಬೇಕಂತ ಹೇಳಿದ್ದಾರೆ. ಈಗ ನೋಡ್ರಿ ಏನಾಗ್ತಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪನ್ನ ಈಗ ಏನ್ ಮಾಡ್ತಿದ್ರು ಅಂದ್ರೆ ಸುಗ್ರೀವಾಜ್ಞೆ ಮೂಲಕ ಅದನ್ನ ಏನ್ ಮಾಡ್ತಿದ್ರು ಅಂದ್ರೆ ನಲ್ಲಿಫೈ ಮಾಡ್ತಿದ್ದಾರೆ ಅಥವಾ ಅದನ್ನ ಏನಪ್ಪ ಅಂದ್ರೆ ಶೂನ್ಯಕರಣವನ್ನ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ ಈ ಆರ್ಡಿನೆನ್ಸ್ ಏನ್ ಬಂದಿದೆ, ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಆಕ್ಟ್ 1991 ಏನ್ ಬಂದಿದ್ದಲ್ಲ ಅಲ್ಲಿ Section 3 ಏನ ಇನ್ಸರ್ಟ್ ಮಾಡಿದಾರೆ. ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಸೊ ನೋಡ್ರಿ ಯಾವುದೇ ಒಂದು ಜಜ್ಮೆಂಟ್ ಇರಲಿ, ಯಾವುದೇ ಕೋರ್ಟ್ ಕೊಟ್ಟಿರುವಂತದ್ದಿರಲಿ, ಆ ಒಂದು ವಿಷಯಗಳ ಮೇಲೆ ಅಂದ್ರೆ
ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ನೋಡ್ರಿ ಕೆಲವೊಂದಿಷ್ಟು ವಿಷಯಗಳ ಮೇಲೆ ಏನಪ್ಪ ಅಂದ್ರೆ ಅಧಿಕಾರವನ್ನ ಕೊಟ್ಟಿಲ್ಲ, ಎಸ್ಪೆಷಲಿ ಯಾವ ಒಂದು ವಿಷಯಗಳ ಮೇಲೆ ಅಧಿಕಾರವನ್ನ ಕೊಟ್ಟಿಲ್ಲ ಅಂದ್ರೆ ಯಾವ ಒಂದು ವಿಷಯಗಳು ನೋಡ್ರಿ Entry 41 ಅಲ್ಲಿ ಇದೆ, ಈ ವಿಷಯಗಳ ಮೇಲೆ ಏನಪ್ಪಾ ಅಂದ್ರೆ ಅಧಿಕಾರವನ್ನ ಕೊಟ್ಟಿಲ್ಲ. ಹಾಗಾಗಿ ಈ ವಿಷಯಗಳ ಮೇಲೆ ಅವ್ರು ಏನ್ ಮಾಡಬಾರ್ದು ಅಂದ್ರೆ ಕಾನೂನುಗಳನ್ನ ಹೊಡಿಸಬಾರ್ದು, ಇದ್ರ ಮೇಲೆ ಎಕ್ಸಿಕ್ಯೂಟಿವ್ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಇದನ್ನ ನಮ್ಗೆ ಕ್ಲಿಯರ್ ಆಗಿ ಏನ್ ಹೇಳತ್ತಂದ್ರೆ ಈ ಒಂದಿಷ್ಟು ಶಬ್ದಗಳನ್ನ ನೋಡಿದಾಗ ನೋಡ್ರಿ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ಅಥವಾ ತೀರ್ಪನ್ನ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಶೂನ್ಯಕರಣವನ್ನ ಅಥವಾ ಶೂನ್ಯಕರಣೀಯವನ್ನ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಯಾವುದೇ ಒಂದು ಅಥಾರಿಟಿಗೆ ಅಂದ್ರೆ ಯಾವುದೇ ಒಂದು ಅಧಿಕಾರಕ್ಕೆ ಏನಪ್ಪ ಅಂದ್ರೆ ಪವರ್ ಇಲ್ಲ. ಏನಂದ್ರೆ ಈ ಸುಪ್ರೀಂ ಕೋರ್ಟಿನ ಆರ್ಡರ್ ಅನ್ನ ನೀವು ಫಾಲೋ ಮಾಡ್ರಿ ಫಾಲೋ ಮಾಡ್ಬೇಡ್ರಿ ಅಂತ ಹೇಳೋದಕ್ಕೆ ಏನಪ್ಪ ಅಂದ್ರೆ ಯಾರಿಗೂ ಸಹ ಅಧಿಕಾರ ಇಲ್ಲ. ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಇವ್ರು ಸುಗ್ರೀವಾಜ್ಞೆ ತಗೊಂಬಂದಿದ್ರೆ ಅಲ್ಲಿ ಯಾವುದೇ ತರನ ಅಂತ ಕಾರಣಗಳನ್ನು ತಿಳಿಸಿಲ್ಲ, ಯಾವ ಕಾರಣದ ಮೇಲೆ ನಾವೇನಪ್ಪ ಅಂದ್ರೆ ಈ ತರನ ಅಂತ ತೀರ್ಪನ್ನ ಕೊಡ್ತಿದೀವಿ ಅಂತೇಳಿ. ಹಾಗಾಗಿ ಇದೇನಾಗ್ತಿದೆ ಅಂದ್ರೆ ಲೀಗಲ್ ಆಗಿ ಅಸ್ಥಿರವಾಗಿದೆ ಅಸುಸ್ಥಿರವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದಷ್ಟೇ ಅಲ್ಲದೆ ನೋಡ್ರಿ ಸುಗ್ರೀವಾಜ್ಞೆ ಮೂಲಕ ಏನ್ ಮಾಡಿದ್ರೆ ಅಂದ್ರೆ ಕೇವಲ ದೆಹಲಿ ಸರ್ಕಾರದಿಂದ ಸರ್ವಿಸಸ್ ನ ಮಾತ್ರ ತೆಗೆದುಕೊಂಡಿಲ್ಲ, ಬದಲಾಗಿ ಇಲ್ಲ ಏನಪ್ಪ ಅಂದ್ರೆ ಈ ಒಂದು ಸುಗ್ರೀವಾಜ್ಞೆ ಮೂಲಕ ನೋಡ್ರಿ ಯಾರಿಗಾದ್ರೂ ಪೋಸ್ಟಿಂಗ್ ಮಾಡದಿದ್ರೆ ಟ್ರಾನ್ಸ್ಫರ್ ಮಾಡದಿದ್ರೆ ಅಥವಾ ಡಿಸಿಪ್ಲಿನರಿ ಮ್ಯಾಟರ್ಸ್ ಏನಾದ್ರೂ ಇದ್ರೆ ಅಲ್ಲೇನ್ ಮಾಡಿದ್ರೆ ಅಂದ್ರೆ ಇವರು ಒಂದು ಹೊಸ ಅಥಾರಿಟಿನ ತೆಗೆದಿದ್ದಾರೆ, ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಸಿವಿಲ್ ಸರ್ವಿಸ್ ಅಥಾರಿಟಿ ಅಂತ ತೆಗೆದಿದ್ದಾರೆ. ಸೊ ನೋಡ್ರಿ ಈ ಒಂದು ನ್ಯಾಷನಲ್ ಕ್ಯಾಪಿಟಲ್ ಸಿವಿಲ್ ಸರ್ವಿಸ್ ಅಥಾರಿಟಿ ಏನಿದೆಯಲ್ಲ, ನ್ಯಾಷನಲ್ ಕ್ಯಾಪಿಟಲ್ ಸಿವಿಲ್ ಸರ್ವಿಸ್ ಅಥಾರಿಟಿ ಏನಿದೆಯಲ್ಲ ಇದರಲ್ಲಿ ಮೂರು ಜನ ಮೆಂಬರ್ಸ್ ಇರ್ತಾರೆ, ಕೋರಮ್ ಆಗ್ತಾರೆ. ಸೊ ನೋಡ್ರಿ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದವ್ರು ಏನಾಗ್ತಾರೆ ಅಂದ್ರೆ ಅಧ್ಯಕ್ಷರಾಗ್ತಾರೆ, ಜೊತೆಗೆ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಏನಾಗ್ತಾರೆ ಅಂದ್ರೆ ಮೆಂಬರ್ ಆಗ್ತಾರೆ. ಸೊ ನೋಡ್ರಿ ಚೀಫ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ಮೆಂಬರ್ ಆದಾಗ ಏನೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಇದ್ರೆ ಏನಪ್ಪ ಅಂದ್ರೆ ಈ ಒಂದು ವೋಟಿಂಗ್ ಮೇಲ್ಗಡೆ ತೆಗೆದುಕೊಳ್ಳೋದಾಗತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರ್ದೋ ಒಬ್ಬದು ಪೋಸ್ಟಿಂಗ್ ಇತ್ತು ಅಥವಾ ಇನ್ನೊಂದ್ ಏನೋಯ್ತು ಅಂದ್ರೆ ಮೂರ್ ಜನದೊಳಗೆ ವೋಟಿಂಗ್ ತೆಗೆದುಕೊಳ್ಳೋದಾಗತ್ತೆ. ಈಗ ಮೂರ್ ಜನದಲ್ಲಿ ಏನಪ್ಪ ಅಂದ್ರೆ ಇಬ್ರು ಒಂದ್ ಕಡೆ ವೋಟಿಂಗ್ ಮಾಡಿದ್ರೆ ಇನ್ನೊಬ್ರು ಅಗೇನೆಸ್ಟ್ ಆಗಿ ವೋಟ್ ಮಾಡಿದ್ರೆ ಅಂದ್ರೆ ಮೆಜಾರಿಟಿ ವೋಟ್ ಏನಿರುತ್ತೆ ಅದನ್ನೇ ತೆಗೆದುಕೊಳ್ಳಲಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಚೀಫ್ ಮಿನಿಸ್ಟರ್ ಅಧ್ಯಕ್ಷರು ಇದ್ದಾರೆ, ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಏನಪ್ಪಾ ಅಂದ್ರೆ ಇಲ್ಲಿ ಮೆಂಬರ್ಸ್ ಆಗಿದ್ದಾರೆ. ಈಗ ಲೆಫ್ಟಿನೆಂಟ್ ಗವರ್ನರ್ ಏನೋ ಒಂದು ನಿರ್ಧಾರಗಳನ್ನು ಹೇಳ್ತಾರೆ, ಅದಕ್ಕೆ ಮುಖ್ಯಮಂತ್ರಿಗಳ ವಿರೋಧ ಇರುತ್ತೆ. ಆದ್ರೆ ಚೀಫ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ಅದಕ್ಕೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮುಖ್ಯಮಂತ್ರಿಗಳ ಏನು ಒಂದು ವಿರೋಧ ಇರುತ್ತಲ್ಲ ಆ ವಿರೋಧದ ನಡುವೆನೂ ಕೂಡ ಏನಪ್ಪಾ ಅಂದ್ರೆ ಆ ಒಂದು ಟ್ರಾನ್ಸ್ಫರ್ಗೆ ಇರ್ಬೋದು ಅಥವಾ ಡಿಸಿಪ್ಲಿನರಿ ಆಕ್ಷನ್ಸ್ ಇರ್ಬೋದು ಪೋಸ್ಟಿಂಗ್ಸ್ ಇರ್ಬೋದು ಎಲ್ಲೇನ್ ಮಾಡ್ದಂಗಾಗತ್ತೆ ಬೆಲೆಯನ್ನ ಕೊಟ್ಟಂಗಾಗತ್ತೆ. ಅಂದ್ರೆ ಚೀಫ್ ಮಿನಿಸ್ಟರ್ ಮಾತು ನಡೆಯದಂಗೆ ಇಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮೂಲಕ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಚೀಫ್ ಮಿನಿಸ್ಟರ್ ಇರುವಂತಹ ಅಧಿಕಾರವನ್ನು ಕೂಡ ಅವರು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಯಾವುದೇ ತರನ ಅಂತ ವ್ಯಾಲ್ಯೂಸ್ ಇಲ್ಲ. ಆಮೇಲೆ ಈ ನಿರ್ಧಾರಗಳನ್ನ ಏನ್ ತೆಗೆದುಕೊಳ್ತಿದ್ರಲ್ಲ ಅವುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಏನಿದ್ದಾರೆ ಡೆಲ್ಲಿ ಅವರಿಗೆ ಫಾರ್ವರ್ಡ್ ಮಾಡ್ತಾರೆ, ಅವರ ಒಪಿನಿಯನ್ ಇರುತ್ತಲ್ಲ ಅದೇ ಅಲ್ಲೇನಾಗಿರುತ್ತಪ್ಪ ಅಂದ್ರೆ ಫೈನಲ್ ಆಗಿರುತ್ತೆ. ಈ ತರದ ನೋಡ್ರಿ ಸ್ಟ್ಯಾಟ್ಯೂಟರಿ ಬಾಡಿ ಮಾಡೋದ್ರಿಂದ ಏನಪ್ಪ ಅಂದ್ರೆ ಏನ್ ಡಿಸಿಷನ್ಸ್ ಇರುತ್ತೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳ ನಿರ್ಧಾರವನ್ನ ನಾವು ಇಗ್ನೋರ್ ಮಾಡ್ದಂಗ ಆಗುತ್ತೆ. ಕೇವಲ ಏನಪ್ಪ ಅಂದ್ರೆ ಬ್ಯೂರೋಕ್ರಾಟ್ಸ್ ಅಂದ್ರೆ ಚೀಫ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ಏನ್ ಒಪಿನಿಯನ್ ತಗೊಂತಾರಲ್ಲ ಅವುಗಳನ್ನ ಇಲ್ಲಿ ನಾವು ಮಾನ್ಯತೆ ಮಾಡ್ದಂಗ ಆಗುತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಅಡ್ಮಿನಿಸ್ಟ್ರೇಟಿವ್ ಹಿಸ್ಟ್ರಿ ಒಳಗೆ ಅಂದ್ರೆ ಆಡಳಿತ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಇದೇನಾಗತ್ತಪ್ಪ ಅಂದ್ರೆ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ಸ್ ಆಗೋದಿಲ್ಲ. ಆಮೇಲೆ ನೋಡ್ರಿ ಈ ಒಂದು ಪ್ರೊವಿಷನ್ಸ್ ಇಂದ ಏನಪ್ಪ ಅಂದ್ರೆ ಆರ್ಟಿಕಲ್ 239A ಕ್ಲಾಸ್ 4 ಅಲ್ಲಿ ಏನಿದೆ ಅಂದ್ರೆ ಸಂವಿಧಾನದ ಆರ್ಟಿಕಲ್ 239A ಕ್ಲಾಸ್ 4 ಅಲ್ಲಿ ಇರುವಂತದನ್ನ ಕರೆಕ್ಟ್ ಆಗಿ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಸಂವಿಧಾನದಲ್ಲಿ ನೋಡ್ರಿ ಆರ್ಟಿಕಲ್ 239A ಕ್ಲಾಸ್ 4 ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ ಏನಾದ್ರೂ ಅಧಿಕಾರಗಳಿದ್ರೆ ಅಥವಾ ಏನಾದ್ರೂ ಅಧಿಕಾರದ ಬಗ್ಗೆ ಅಥವಾ ಈ ತರದ ಸಮಸ್ಯೆಗಳಿದ್ರೆ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್ ಅಂದ್ರೆ ಮಂತ್ರಿಮಂಡಲದ ಮುಖ್ಯಸ್ಥರಾದ ಮುಖ್ಯಮಂತ್ರಿಗಳು ಏನ್ ಮಾಡ್ಬೇಕಾಗತ್ತಂದ್ರೆ ಈ ತರದ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಏನಿರುತ್ತೆ ಅಂದ್ರೆ ಆಡಳಿತ ಸಂಬಂಧಪಟ್ಟಂತ ವಿಷಯಗಳೇನಿರುತ್ತಲ್ಲ ಅದು ಆಡಳಿತದ ಬಗ್ಗೆ ಇರ್ಬೋದು ಅಥವಾ ಬೇರೆ ವಿಷಯಗಳ ಬಗ್ಗೆ ಇರ್ಬೋದು ಅದ್ರ ಜೊತೆಗೆ ಅವರು ಡೀಲ್ ಮಾಡ್ಬೇಕಾಗತ್ತೆ. ಎಸ್ಪೆಷಲಿ ಯೂನಿಯನ್ ಕ್ಯಾಪಿಟಲ್ ಟೆರಿಟರಿ ಅಥವಾ ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿ ಅಂದ್ರೆ ಡೆಲ್ಲಿಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವರು ಇಲ್ಲಿ ಆಡಳಿತವನ್ನ ನಡೆಸಬೇಕಾಗತ್ತೆ. ಯಾರು ಮಂತ್ರಿಮಂಡಲದ ಮುಖ್ಯಸ್ಥರಾದಂತ ಮುಖ್ಯಮಂತ್ರಿಗಳ ಏನ್ ಡಿಸಿಷನ್ ತೆಗೆದಿರಲ್ಲ ಆ ಡಿಸಿಷನ್ಸ್ ಏನಾಗಿರುತ್ತೆ ಅಂದ್ರೆ ಡೆಲ್ಲಿ ಸರ್ಕಾರದ ಅಥವಾ ಡೆಲ್ಲಿ ಕೇಂದ್ರಾಡಳಿತ ಪ್ರದೇಶದ ಆಡಳಿತಕ್ಕೆ ಬೇಕಾದಂತ ಡಿಸಿಷನ್ಸ್ ಅನ್ನ ತಗೋಬೇಕು. ಆಮೇಲೆ ಇದನ್ನ ಅವರು ಮಾನ್ಯ ಮಾಡ್ತಾರೆ. ಯಾರು ಸಂವಿಧಾನ ಮಾನ್ಯ ಮಾಡುತ್ತೆ. ಕೆಲವೊಂದಿಷ್ಟು ವಿಷಯಗಳನ್ನ ಬಿಟ್ಟು ಬೇರೆ ಎಲ್ಲ ವಿಷಯಗಳ ಮೇಲೆ ಏನಪ್ಪ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್ ಏನಿರ್ತಾರೆ ಅಂದ್ರೆ ಮಂತ್ರಿಮಂಡಲದ ಮುಖ್ಯಸ್ಥರಾದಂತ ಮುಖ್ಯಮಂತ್ರಿಗಳ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಹೊರತಾಗಿ ಬ್ಯೂರೋಕ್ರಾಟ್ಸ್ ಅಥವಾ ಅಧಿಕಾರಿಗಳು ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದಂತ ಏನ್ ಮಾಡಿದ್ದಾರೆ ಅಂದ್ರೆ ಸಂವಿಧಾನದಲ್ಲಿ ಹೇಳಿದ್ದಾರೆ. ಆದ್ರೆ ಈ ಸುಗ್ರೀವಾಜ್ಞೆ ಏನ್ ಮಾಡ್ತಿದೆ ಅಂದ್ರೆ ಬ್ಯೂರೋಕ್ರಾಟ್ಸ್ ಅಥವಾ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರವನ್ನ ಕೊಡ್ತಾ ಇದೆ, ಬದಲಾಗಿ ಮುಖ್ಯಮಂತ್ರಿಗಳ ಅಥವಾ ಮಂತ್ರಿಮಂಡಲದ ಬದಲಾಗಿ. ಈ ಸುಗ್ರೀವಾಜ್ಞೆಯಲ್ಲಿ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಇದೆ. ಈ ಪ್ರೊವಿಷನ್ಸ್ ತುಂಬಾ ಕ್ಯೂರಿಯಸ್ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಮಂತ್ರಿಮಂಡಲ ಏನಾದ್ರೂ ನಿರ್ಧಾರವನ್ನ ತೆಗೆದುಕೊಂಡ್ರೆ
ಇಲ್ಲಿ ಸೆಕ್ರೆಟರಿ ಏನಿರ್ತಾರೆ ಇವ್ರು ಏನಪ್ಪ ಅಂದ್ರೆ ಈ ನಿರ್ಧಾರ ಅಥವಾ ಈ ಒಂದು ಸೆಕ್ರೆಟರಿ ಏನ್ ಮಾಡ್ತಾರೆ ಅಂದ್ರೆ ಈ ನಿರ್ಧಾರ ಏನಿದೆಲ್ಲ ಇದೇನಪ್ಪ ಅಂದ್ರೆ ಕಾನೂನಿನ ಪ್ರಕಾರ ಅಥವಾ ಈ ರೂಲ್ಸ್ ಗಳೇನಿದೆ ಆ ರೂಲ್ಸ್ ಗಳ ಪ್ರಕಾರ ಇಲ್ಲ ಅಥವಾ ಕಾನೂನಿನ ಪ್ರಕಾರ ಇಲ್ಲ ಅಂದಾಗ ಅವರೊಂದು ಒಪಿನಿಯನ್ ಅನ್ನ ಫಾರ್ಮ್ ಮಾಡಬಹುದಾಗಿದೆ. ಈ ಒಪಿನಿಯನ್ ಅನ್ನ ಅವ್ರು ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ಗೆ ಅವರ ಡಿಸಿಷನ್ಸ್ ಗೆ ಕಳಿಸಬಹುದಾಗಿದೆ. ಅಂದ್ರೆ ಮಂತ್ರಿಮಂಡಲ ತೆಗೆದುಕೊಂಡಂತ ನಿರ್ಧಾರದ ಮೇಲೆ ಏನಪ್ಪ ಅಂದ್ರೆ ಚೀಫ್ ಸೆಕ್ರೆಟರಿ ಏನ್ ಒಪಿನಿಯನ್ ಕೊಡ್ತಾರೆ ಅದು ಈ ಒಂದು ನಿರ್ಧಾರ ಏನಿಲ್ಲಪ್ಪ ಅಂದ್ರೆ ಕಾನೂನಿನ ಪ್ರಕಾರ ಇಲ್ಲ ಮತ್ತೆ ರೂಲ್ಸ್ ಗಳ ಪ್ರಕಾರ ಇಲ್ಲ ಅಂದಾಗ ಅದನ್ನ ಏನಪ್ಪ ಅಂದ್ರೆ ಆ ಒಪಿನಿಯನ್ ಅನ್ನ ಲೆಫ್ಟಿನೆಂಟ್ ಗವರ್ನರ್ ಗೆ ಕಳಿಸಬೇಕಾಗುತ್ತೆ. ಆಮೇಲೆ ಆ ಲೆಫ್ಟಿನೆಂಟ್ ಗವರ್ನರ್ ಏನ್ ಮಾಡ್ತಾರೆ ಅಂದ್ರೆ ಆ ಒಪಿನಿಯನ್ ಅನ್ನ ನೋಡ್ಕೊಂಡು ಆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾ ಬೇಡ ಅಂತ ವಿಚಾರ ಮಾಡಿ ಏನಾದ್ರೂ ತಪ್ಪು ಇದ್ರೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಬಿನೆಟ್ ಗೆ ರಿಸೆಂಡ್ ಮಾಡ್ತಾರೆ. ಅಂದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಕ್ಯಾಬಿನೆಟ್ ತೆಗೆದುಕೊಂಡಂತ ನಿರ್ಧಾರ ಯಾವ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಚೀಫ್ ಸೆಕ್ರೆಟರಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಮುಖ್ಯ ಕಾರ್ಯದರ್ಶಿಗಳು ನೋಡ್ರಿ ಸರ್ಕಾರದ ನಿರ್ಧಾರ ಏನು ಅಥವಾ ತೆಗೆದುಕೊಂಡಿರ್ತಾರೆ, ಮಂತ್ರಿಮಂಡಲದ ನಿರ್ಧಾರಗಳೇನಿರುತ್ತಲ್ಲ ಅದು ಸರಿ ಇಲ್ಲ, ಅದು ಕಾನೂನಿನ ಪ್ರಕಾರ ಇಲ್ಲ, ರೂಲ್ಸ್ ಗಳ ಪ್ರಕಾರ ಇಲ್ಲ ಅಂತೇಳಿ ಒಂದು ಒಪಿನಿಯನ್ ಅನ್ನ ಮತ್ತೆ ಅವ್ರೇನಪ್ಪ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಗೆ ಕಳಿಸಿದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಮತ್ತೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಬಿನೆಟ್ ಗೆ ರೀಡಿಸಿಷನ್ಸ್ ಗೆ ಕಳಿಸ್ತಾರೆ. ಹಾಗಾಗಿ ಇಲ್ಲಿ ಚುನಾಯಿತ ಪ್ರತಿನಿಧಿಗಳ ಒಂದು ಮಹತ್ವವೇನು, ಚುನಾಯಿತ ಪ್ರತಿನಿಧಿಗಳು ಇದ್ದು ಕೂಡ ನಾವೇನ್ ಮಾಡ್ದಂಗಾಗತ್ತೆ ಅಂದ್ರೆ ಸರ್ಕಾರ ನಡೆಸೋದಕ್ಕೆ ಆಗೋದಿಲ್ಲ, ಅಲ್ಲೇನಾಗುತ್ತೆ ಅಂದ್ರೆ ಸರ್ಕಾರವನ್ನ ಕೈ ಕಟ್ಟದಂಗೆ ಆಗುತ್ತೆ. ಇನ್ನೊಂದು ಪ್ರೊವಿಷನ್ಸ್ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ನೋಡ್ರಿ, ಎಸ್ಪೆಷಲಿ ಪ್ರೊವಿಷನ್ 45J Clause 4 ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ಈಗೇನಾದ್ರೂ ಸಮನ್ಸ್ ಅನ್ನ ಮಾಡೋದಿದ್ರೆ ಅಂದ್ರೆ ವಿಧಾನಸಭೆಯನ್ನ ಕರೆಯೋದಿದ್ರೆ ಅದಕ್ಕೋಸ್ಕರ ಏನ್ ಮಾಡಿದ್ರೆ ಅಂದ್ರೆ ಹೊಸದಾದಂತ ಪ್ರೊಸೀಜರ್ ಅನ್ನ ಸೆಟಪ್ ಮಾಡಿದ್ರೆ ಅಂದ್ರೆ ಯಾವ ರೀತಿ ನೀವು ವಿಧಾನಸಭೆ ಅಧಿವೇಶನವನ್ನ ಕರಿಬೇಕು ಅನ್ನೋದಕ್ಕೆ ಹೊಸ ಪ್ರೊಸೀಜರ್ ಅನ್ನ ಸೆಟಪ್ ಮಾಡಿದ್ದಾರೆ. ಸೊ ನೋಡ್ರಿ ಈಗಿರುವಂತ ಒಂದು ಸಂವಿಧಾನಿಕ ಪದ್ಧತಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಡಿಸಿಷನ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಈ ತರನಾಗಿ ನಾವು ವಿಧಾನಸಭೆಗಳನ್ನ ತೆಗೆದುಕೊಳ್ತಾ ಇದೀವಿ ಅಂತೇಳಿ ಕ್ಯಾಬಿನೆಟ್ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ. ಈ ಡಿಸಿಷನ್ಸ್ ನ ಏನ್ ಮಾಡ್ತಾರಪ್ಪ ಅಂದ್ರೆ ಗವರ್ನರ್ ಗೆ ಕನ್ವೆ ಮಾಡ್ತಾರೆ. ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಮಂತ್ರಿಮಂಡಲ ಕೂಡಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಈ ನಿರ್ಧಾರವನ್ನ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯಪಾಲರಿಗೆ ಕೊಡ್ತಾರೆ. ರಾಜ್ಯಪಾಲರು ಒಂದಿಷ್ಟು ವಿಷಯಗಳ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಸೂಚನೆಯನ್ನ ಕೊಡ್ತಾರೆ, ನೀವು ವಿಧಾನಸಭೆ ಅಧಿವೇಶನವನ್ನ ಕರಿಬಹುದು ಅಂತೇಳಿ ತಮ್ಮ ಒಪ್ಪಿಗೆಯನ್ನ ಸೂಚಿಸ್ತಾರೆ. ಸೊ ನೋಡ್ರಿ ಈ ಒಂದು ಪ್ರಾಕ್ಟೀಸ್ ಏನಿದೆ ಅಂದ್ರೆ ಈ ಒಂದು ಸಿಸ್ಟಮ್ ಏನಿದೆಯಲ್ಲ ವಿಶ್ವದಲ್ಲಿ ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವದಿಂದ ಚುನಾಯಿತ ಸರ್ಕಾರ ಇರುವಂತ ಸರ್ಕಾರಗಳು ಫಾಲೋ ಮಾಡುತ್ತಿರುವಂತ ಪದ್ಧತಿ ಆಗಿದೆ. ಆದ್ರೆ ಈ ಒಂದು ಪದ್ಧತಿಯನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಿರುವಂತ ಸುಗ್ರೀವಾಜ್ಞೆ ನೋಡ್ರಿ ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದೆ. ಫಸ್ಟ್ ಏನ್ ಮಾಡೋದಪ್ಪ ಅಂದ್ರೆ ನೀವೇನು ಈ ಪ್ರೊಸೀಜರ್ ಏನ್ ಹೇಳ್ತಾರೆ ಅಂದ್ರೆ ನೀವೇನು ಅಸೆಂಬ್ಲಿ ಕರಿಬೇಕಂತ ಮಾಡ್ತಿರಲ್ಲ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಗೆ ಸಬ್ಮಿಟ್ ಮಾಡಬೇಕು. ಆದ್ರೆ ಲೆಫ್ಟಿನೆಂಟ್ ಗವರ್ನರ್ ಗೆ ನೀವು ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡೋಕ್ಕಾಗಲ್ಲ, ಥ್ರೂ ದ ಚೀಫ್ ಸೆಕ್ರೆಟರಿ ಅಂದ್ರೆ ಚೀಫ್ ಸೆಕ್ರೆಟರಿ ಅವರ ಮೂಲಕ ಮುಖ್ಯ ಕಾರ್ಯದರ್ಶಿಗಳ ಮೂಲಕ ನೀವೇನ್ ಮಾಡ್ಬೇಕಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ನಾವು ಈ ತರನಾಗ ಏನ್ ಮಾಡ್ತಿದೀವಿ ಅಂದ್ರೆ ವಿಧಾನಸಭೆಯ ಅಧಿವೇಶನವನ್ನ ಕರಿತಿದೀವಿ ಅಂತ ಹೇಳ್ಬೇಕು. ಅದಾದ್ಮೇಲೆ ನೋಡ್ರಿ ಚೀಫ್ ಮಿನಿಸ್ಟರ್ ತಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕಾಗತ್ತೆ. ಅಂದ್ರೆ ವಿಧಾನಸಭೆಯನ್ನ ನಾವು ಯಾಕೆ ಕರಿತಿದೀವಿ ಅದಕ್ಕೆ ನಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸ್ಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಗವರ್ನರ್ ಅಲ್ಲಿ ಒಪ್ಪಿಗೆ ಕೊಟ್ಟು ತಮ್ಮ ಅಧಿವೇಶನವನ್ನ ಕರೀತಾರೆ. ಆದ್ರೆ ನೋಡ್ರಿ ಸೆಕ್ಷನ್ 6 ಆಫ್ ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಏನಿದಾರೆ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಸಮಯಕ್ಕೆ ತಕ್ಕಂತೆ ಅಂದ್ರೆ ಸಮಯ ಸಮಯಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ವಿಧಾನಸಭೆಯನ್ನ ಕರಿಬೇಕಾಗತ್ತೆ, ವಿಧಾನಸಭೆಯ ಅಧಿವೇಶನವನ್ನ ಕರಿಬೇಕಾಗತ್ತೆ. ಇದನ್ನ ಅವ್ರು ಯಾವ್ದ್ರ ಮೇಲೆ ಮಾಡ್ಬೇಕಪ್ಪ ಅಂದ್ರೆ ಆನ್ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದ್ರೆ ಮಂತ್ರಿಮಂಡಲದ ಸಲಹೆ ಮೇಲೆಗೆ ಏನ್ ಮಾಡ್ಬೇಕಂದ್ರೆ ಈ ಒಂದು ವಿಧಾನಸಭೆಯ ಒಂದು ಅಧಿವೇಶನವನ್ನ ಕರಿಬೇಕಾಗತ್ತೆ. ಆಮೇಲೆ ನೋಡ್ರಿ ಅವರು ಸ್ವತಃ ಏನ್ ಮಾಡಂಗಿಲ್ಲ ಅಂದ್ರೆ ಯಾವಾಗ ವಿಧಾನಸಭೆಯ ಅಧಿವೇಶನವನ್ನ ಕರಿಬೇಕು ಬಿಡ್ಬೇಕು ಅನ್ನೋದು ಅವ್ರ ಅಭಿಪ್ರಾಯದ ಮೇಲೆ ಇರಲ್ಲ. ಬದಲಾಗಿ ಏನಪ್ಪ ಅಂದ್ರೆ ಕಲೆಕ್ಟಿವ್ ಡಿಸಿಷನ್ಸ್ ಏನಿದೆ ಅಂದ್ರೆ ಮಂತ್ರಿಮಂಡಲದ ನಿರ್ಧಾರ ಏನಿದೆಯಲ್ಲ ಅದ್ರ ಮೇರೆಗೆ ಅವ್ರು ಏನ್ ಮಾಡ್ಬೇಕಂದ್ರೆ ವಿಧಾನಸಭೆಯ ಒಂದು ಅಧಿವೇಶನವನ್ನ ಕರಿಬೇಕಾಗತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಂದ್ರೆ ಮಂತ್ರಿಮಂಡಲಕ್ಕೆ ಹೆಚ್ಚಿನ ಅಧಿಕಾರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಯಾವಾಗ ಸೂಚಿಸ್ತಾರೆ ಆ ಸೂಚನೆ ಮೇರೆಗೆ ಅದು ವ್ಯಾಲಿಡೇಟ್ ಆಗಿದೆ ಅಲ್ಲ ಅನ್ನೋದನ್ನ ನೋಡ್ಕೊಂಡು ವಿಧಾನಸಭೆಯ ಅಧಿವೇಶನವನ್ನ ಅವರು ಕರಿಬೇಕಾಗತ್ತೆ. ಆದ್ರೆ ಈಗಿರುವಂತ ಸಿಸ್ಟಮ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಪ್ರೊವಿಷನ್ಸ್ ನೆಲ್ಲ ತೆಗೆದಾಕ್ಬಿಟ್ಟಿದೆ. ಇದ್ರ ಜೊತೆಗೆ ನೋಡ್ರಿ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಮತ್ತೆ ಚೀಫ್ ಮಿನಿಸ್ಟರ್ ಒಪಿನಿಯನ್ ಅನ್ನ ಕೇಳ್ತಿದ್ರೆ, ಯಾಕೆ ನೀವು ವಿಧಾನಸಭೆಯ ಅಧಿವೇಶನವನ್ನ ಕರಿತಿದ್ರೆ ಅಂತೇಳಿ ಒಪಿನಿಯನ್ ಅನ್ನ ಕೇಳ್ತಿದ್ರೆ. ಇದರಿಂದ ಏನಪ್ಪಾ ಅಂದ್ರೆ ಮಂತ್ರಿಮಂಡಲಕ್ಕೆ ಇರುವಂತ ಅಧಿಕಾರಗಳು ಇನ್ನೂ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನೋಡ್ರಿ ಈಗ ಏನ್ ಮಾಡಿದ್ರೆ ಅಂದ್ರೆ ಇವರು ಅನಲೈಸ್ ಅನ್ನ ಮಾಡಿದ್ದಾರೆ. ಈ ಒಂದು ಸುಗ್ರೀವಾಜ್ಞೆ ಏನ್ ತಗೊಂಬಂದಿದ್ರೆ ಅದನ್ನ ಏನಪ್ಪಾ ಅಂದ್ರೆ ಆರ್ಟಿಕಲ್ 239 Clause AA ಮತ್ತೆ ಗವರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ 1991 ಆಕ್ಟ್ ಮೂಲಕ ಏನಪ್ಪಾ ಅಂದ್ರೆ ಕಂಪ್ಯಾರಿಸನ್ ಮಾಡಿ ಅನಲೈಸ್ ಮಾಡಿದಾಗ ಏನಪ್ಪಾ ಅಂದ್ರೆ ಇದು ಸಂವಿಧಾನದ ವಿರುದ್ಧವಾಗಿದೆ ಅಂತ ಹೇಳ್ತಿದ್ದಾರೆ.
ಜೊತೆಗೆ ನೋಡ್ರಿ ಆರ್ಟಿಕಲ್ 239A ಕ್ಲಾಸ್ 7 ಏನ್ ಹೇಳ್ತಾ ಹೋಗುತ್ತಂದ್ರೆ ಇಲ್ಲಿ ಸಂಸತ್ ಏನ್ ಮಾಡಬಹುದು ಅಂದ್ರೆ ಕೆಲವೊಂದಿಷ್ಟು ಕಾನೂನುಗಳನ್ನ ಮಾಡಬಹುದು. ಈ ಕಾನೂನುಗಳು ಏನಾಗಿರ್ಬೇಕಪ್ಪ ಅಂದ್ರೆ ಸಪ್ಲಿಮೆಂಟರಿ ನೇಚರ್ ಆಗಿರ್ಬೇಕಂದ್ರೆ ಈಗಿರುವಂತ ಕಾನೂನುಗಳಿಗೆ ಅದು ಸಪ್ಲಿಮೆಂಟರಿ ಆಗಿರ್ಬೇಕಂತ ಹೇಳ್ತಿದ್ದಾರೆ. ನೋಡ್ರಿ ಸಪ್ಲಿಮೆಂಟರಿ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಕಾಂಟ್ರಾಕ್ಟ್ರಿ ಅಂದ್ರೆ ವಿರುದ್ಧವಾಗಿರುವಂತ ಪ್ರೊವಿಷನ್ಸ್ ನ ನೀವು ಹಾಕಬಾರ್ದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಪಾರ್ಲಿಮೆಂಟ್ಗೆ ಯಾವುದೇ ತರನಾದ ಅಧಿಕಾರವನ್ನ ಕಟ್ಟಿಲ್ಲ. ಯಾವುದಕ್ಕೋಸ್ಕರ ಅಂದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಕೆಲವೊಂದು ವಿಷಯಗಳ ಮೇಲೆ ಅವರಿಗೆ ಕಾನೂನನ್ನ ಮಾಡುವಂತ ಅಧಿಕಾರವನ್ನ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಎಲ್ಲಾ ಅಧಿಕಾರಗಳು ಏನಪ್ಪ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಇರುತ್ತೆ. ಎಸ್ಪೆಷಲಿ ಅಂದ್ರೆ ಏನ್ ಅಧಿಕಾರ ಇದೆಯಲ್ಲ ಅದು ಲೆಫ್ಟಿನೆಂಟ್ ಗವರ್ನರ್ ಇರುತ್ತೆ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿಗೆ ಇರುತ್ತೆ. ಜೊತೆಗೆ ಅಲ್ಲಿ ಏನಪ್ಪ ಅಂದ್ರೆ ಚೀಫ್ ಮಿನಿಸ್ಟರ್ ಅದಕ್ಕೆ ಏಡ್ ಅಂಡ್ ಅಡ್ವೈಸ್ ಮಾಡ್ತಾ ಇದ್ದಾರೆ. ಅದೇ ತರನಾಗಿ ಇಲ್ಲಿ ಏನಂದ್ರೆ ರಾಷ್ಟ್ರಪತಿಗಳಿಗೂ ಅಧಿಕಾರವನ್ನ ಕೊಟ್ಟಿಲ್ಲ. ಯಾವುದಕ್ಕೋಸ್ಕರ ಈ ತರದ ನೀವು ಸುಗ್ರೀವಾಜ್ಞೆಯನ್ನ ಹೊರಡಿಸ್ರಿ ಅಂತ. ಆಮೇಲೆ ಬ್ಯೂರೋಕ್ರಾಟ್ಸ್ ಅಧಿಕಾರಿಗಳು ಯಾರಿದಾರಲ್ಲ ಅವ್ರಿಗೂ ಕೂಡ ಅಧಿಕಾರವನ್ನ ಕೊಟ್ಟಿಲ್ಲ. ಈ ತರನಾಗಿ ನೀವೇನಪ್ಪ ಅಂದ್ರೆ ಮುಖ್ಯಮಂತ್ರಿಗಳ ನಿರ್ಧಾರವನ್ನ ಚೇಂಜ್ ಮಾಡೋದಕ್ಕೆ ಅಧಿಕಾರವನ್ನ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಪೋಸ್ಟಿಂಗ್ ಇರ್ಬೋದು, ಟ್ರಾನ್ಸ್ಫರ್ ಇರ್ಬೋದು, ಡಿಸಿಪ್ಲಿನರಿ ಆಕ್ಷನ್ಸ್ ಇರ್ಬೋದು. ಹಾಗಾಗಿ ಈ ಒಂದು ಸುಗ್ರೀವಾಜ್ಞೆ ಏನ್ ತಂದಿದ್ರಲ್ಲ ಇದು ಸಂವಿಧಾನದ ವಿರುದ್ಧವಾಗಿದೆ. ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಸ್ಟಾಕ್ ಟೇಕ್ ಬಿಫೋರ್ ದ ಗ್ಲೋಬಲ್ ಸ್ಟಾಕ್ ಟೇಕ್. ಅಂದ್ರೆ ಈಗ ಈಗಿರುವಂತ ಸಿಚುವೇಶನ್ಸ್ ಗಳನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಏನಪ್ಪ ಅಂದ್ರೆ ಗ್ಲೋಬಲ್ ಸ್ಟಾಕ್ ಟೇಕ್ ಏನಿದ್ಲ ಅದು ಬರೋದಕ್ಕಿಂತ ಮುಂಚೆ ಅಂತ ಹೇಳ್ತಿದ್ರೆ ಇದು ಕ್ಲೈಮೇಟ್ ಫಂಡಿಂಗ್ ಬಗ್ಗೆ ಮತ್ತೆ ಟ್ರಾನ್ಸಿಷನ್ಸ್ ಬಗ್ಗೆ ಹವಾಮಾನ ಬಗ್ಗೆ ಬದಲಾವಣೆ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಇತ್ತೀಚೆಗೆ ನಡೆದಂತ ಹವಾಮಾನ ಬದಲಾವಣೆಯ ಸಮಾವೇಶದಲ್ಲಿ ನೋಡ್ರಿ ಬೋನ್ ಕ್ಲೈಮೇಟ್ ಕಾನ್ಫರೆನ್ಸ್ ಏನಿಲ್ಲ ಅದೇನಪ್ಪ ಅಂದ್ರೆ ಲಾಸ್ಟ್ ಮೈಲ್ ಸ್ಟೋನ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ ತರನಾಗಿ ನಾವು ಕ್ಲೈಮ್ಯಾಟಿಕ್ ನೆಗೋಸಿಯೇಷನ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇರುವಂತ ಲಾಸ್ಟ್ ಮೈಲ್ ಸ್ಟೋನ್ ಆಗಿದೆ. ಜೊತೆಗೆ ನೋಡ್ರಿ ಗ್ಲೋಬಲ್ ಸ್ಟಾಕ್ ಗೇಟ್ ಏನಾಗ್ತಾ ಇದೆ, ಎಸ್ಪೆಷಲಿ ಪ್ಯಾರಿಸ್ ಅಗ್ರಿಮೆಂಟ್ COP28 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 2018 ಈಗ ದುಬೈಯಲ್ಲಿ ನಡೀತಾ ಇದೆಯಲ್ಲ, ಅದಕ್ಕಿಂತ ಮುಂಚೆ ಇರೋದು ಬೋನ್ ಕ್ಲೈಮೇಟ್ ಕಾನ್ಫರೆನ್ಸ್ ಅನ್ನೋದು ಅತಿ ಮುಖ್ಯವಾಗಿದೆ. ನೋಡ್ರಿ ಗ್ಲೋಬಲ್ ಸ್ಟಾಕ್ ಏಟ್ ಏನ್ ಮಾಡ್ತಿದ್ರು ಅಂದ್ರೆ ಆರ್ಟಿಕಲ್ 14 Clause 1 ಪ್ಯಾರಿಸ್ ಅಗ್ರಿಮೆಂಟ್ ಪ್ರಕಾರ ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ಲಾಂಗ್ ಟರ್ಮ್ ಗೋಲ್ ಅನ್ನ ಹೊಂದ್ಕೊಳ್ಳೋಣ. ಎಸ್ಪೆಷಲಿ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಜಾಗತಿಕವಾಗಿ ನಾವು ಗುರಿಗಳನ್ನ ಹಾಕೊಳ್ಳೋಣ. ಅದು ಕೂಡ ಏನಂದ್ರೆ ದೀರ್ಘಾವಧಿಯ ಗುರಿಗಳಾಗಿರ್ಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಒಂದು ದೇಶಗಳಲ್ಲಿ ಪ್ರೋಗ್ರೆಸ್ ಅನ್ನ ಮಾಡೋದಿಲ್ಲ, ಬದಲಾಗಿ ಕಲೆಕ್ಟಿವ್ ಪ್ರೋಗ್ರೆಸ್ ಅನ್ನ ಮಾಡಬೇಕು. ಅಂದ್ರೆ ಪ್ರತಿಯೊಬ್ಬರು ಇದರಲ್ಲಿ ಗುರಿಗಳನ್ನ ಹಾಕೋಬೇಕು. ಆ ಗುರಿಗಳನ್ನ ಸಾಧಿಸಿದಾಗ ಮಾತ್ರ ನಾವೇನಪ್ಪ ಅಂದ್ರೆ ಅಭಿವೃದ್ಧಿಯನ್ನ ಸಾಧಿಸಿದಾಗ ಮಾತ್ರ ನಾವೇನಪ್ಪ ಅಂದ್ರೆ ದೀರ್ಘಕಾಲದ ಗುರಿಗಳನ್ನ ಹಾಕೋಬಹುದಾಗಿದೆ. ಯಾವ್ಯಾವ ಗುರಿಗಳನ್ನ ಹಾಕೋಬಹುದಪ್ಪ ಅಂದ್ರೆ ಈಗ ಹಸಿರು ಮನೆ ಅನಿಲಗಳನ್ನ ಕಡಿಮೆ ಮಾಡೋದಿರಬಹುದು, ಅಥವಾ ಈಗೇನು ಹವಾಮಾನ ಬದಲಾವಣೆಗಳಿಂದ ನಮಗೆ ತೊಂದರೆಗಳಾಗ್ತಿದೆಯಲ್ಲ ಅದರಿಂದ ನಾವೇನಪ್ಪ ಅಂದ್ರೆ ಸದೃಢತೆಯನ್ನ ಕಾಪಾಡ್ಕೊಳ್ತಿರ್ಬೋದು. ಜೊತೆಗೆ ನೋಡ್ರಿ ಹವಾಮಾನ ಕ್ರೈಸಿಸ್ ಏನಿದೆ ಅಥವಾ ಹವಾಮಾನ ಬದಲಾವಣೆಯಿಂದ ನಮಗೇನು ತೊಂದರೆಗಳಾಗ್ತಿದೆಯಲ್ಲ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಫೈನಾನ್ಸ್ ಗಳನ್ನ ಮಾಡೋದಿರ್ಬೋದು. ಅಂದ್ರೆ ಈಗ ನೋಡ್ರಿ ಡೆವಲಪ್ಡ್ ನೇಷನ್ಸ್ ಡೆವಲಪಿಂಗ್ ನೇಷನ್ಸ್ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಏನಪ್ಪ ಅಂದ್ರೆ ಹಣವನ್ನ ಕೊಡೋದಿರ್ಬೋದು. ಈ ಔಟ್ಕಮ್ ಏನಿದೆ ಅದೇನ್ ಹೇಳುತ್ತಂದ್ರೆ ಈ ಗ್ಲೋಬಲ್ ಸ್ಟಾಕ್ ಏಟ್ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಔಟ್ಕಮ್ ಏನಿದೆ 2023 ಡಿಸೆಂಬರ್ ಅಲ್ಲಿ ಏನ್ ನಡೆಯುತ್ತೆ, ಎಸ್ಪೆಷಲಿ ದುಬೈಯಲ್ಲಿ ಕಾನ್ಫರೆನ್ಸ್ ಆಫ್ 20 ಏನ್ ನಡೆಯುತ್ತಲ್ಲ ಅಲ್ಲಿ ಏನ್ ಹೇಳುತ್ತಂದ್ರೆ ಪ್ರತಿಯೊಂದು ದೇಶಕ್ಕೆ ಹೇಳುತ್ತೆ ಯಾವ ತರನಾಗಿ ನಿಮ್ಮ ಕಾನ್ಫರೆನ್ಸ್ ಈ ಗುರಿಗಳಿದೆಯಲ್ಲ ಅದನ್ನ ಅಪ್ಡೇಟ್ ಮಾಡ್ಕೋಬೇಕು, ಜೊತೆಗೆ ನಿಮ್ಮ ಆಕ್ಷನ್ಸ್ ಅನ್ನ ಯಾವ ತರನಾಗಿ ಅಭಿವೃದ್ಧಿ ಪಡಿಸ್ಕೊಳ್ಬೇಕು. ಅಂದ್ರೆ ಈಗ ತಗೊಂಡಿರುವಂತ ಆಕ್ಷನ್ಸ್ ಗಿಂತ ಇನ್ನು ಹೆಚ್ಚಿನ ಆಕ್ಷನ್ಸ್ ಗಳನ್ನ ನೀವೇನ್ ತೆಗೆದುಕೊಳ್ಬೇಕಂತ ಅದು ಹೇಳುತ್ತೆ. 2015 ನೋಡ್ರಿ ಪ್ಯಾರಿಸ್ ಅಗ್ರಿಮೆಂಟ್ ಏನಾಗಿತ್ತಲ್ಲ ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ದೇಶಗಳು ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದು, ನಾವೇನಪ್ಪ ಅಂದ್ರೆ ಪರ್ಸ್ಯೂಡ್ ಎಫರ್ಟ್ಸ್ ಅನ್ನ ಹಾಕೋಣ ಅಂದ್ರೆ ಎಲ್ಲರೂ ಕೂಡಿ ಒಂದು ಎಫರ್ಟ್ಸ್ ಅನ್ನ ಹಾಕಿ ಈಗೇನು ತಾಪಮಾನ ಜಾಸ್ತಿ ಆಗ್ತಿದ್ದಿಲ್ಲ ಅದನ್ನ ಏನ್ ಮಾಡೋಣ ಅಂದ್ರೆ 2 ಡಿಗ್ರಿ ಸೆಲ್ಸಿಯಸ್ ಬದಲಾಗಿ 1.5 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಲಿಮಿಟ್ ಮಾಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೋಡ್ರಿ ಬೋನ್ ಕಾನ್ಫರೆನ್ಸ್ ಅನ್ನು ಕೂಡ ಹೇಳಿದ್ರು. ಅಂದ್ರೆ ಈ ಒಂದು ಕಾಂಟೆಕ್ಸ್ಟ್ ಏನಂದ್ರೆ ಈಗ ನಾವೇನಪ್ಪ ಅಂದ್ರೆ 1.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನ ಯಾವ ತರನಾಗಿ ನಿಲ್ಲಿಸಬೇಕು, ಅದಕ್ಕಿಂತ ಜಾಸ್ತಿ ಯಾವ ತರನಾಗ ಆಗಬಾರ್ದು ಅಂದ್ರೆ ನೋಡ್ರಿ ಕೈಗಾರಿಕರಣಕ್ಕಿಂತ ಮುಂಚೆ ಕೈಗಾರಿಕರಣ ಏನಾಯ್ತು ಇಂಡಸ್ಟ್ರಿಯಲೈಸೇಷನ್ ಏನಾಯ್ತಲ್ಲ ಅದಕ್ಕಿಂತ ಮುಂಚೆ ಏನ್ ತಾಪಮಾನ ಐತಲ್ಲ ಅದು 1.5 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಆಗಬಾರ್ದು. ಅದಕ್ಕೆಲ್ಲ ನಾವೇನ್ ಮಾಡ್ಬೇಕು ಅನ್ನೋದನ್ನ ಬಗ್ಗೆ ವಿಚಾರ ಮಾಡೋದಕ್ಕೋಸ್ಕರ ನೋಡ್ರಿ ಬೋನ್ ಕಾನ್ಫರೆನ್ಸ್ ಮಾಡಿದ್ರು. ಅಲ್ಲಿ ಏನಪ್ಪ ಅಂದ್ರೆ ನೆಗೋಷಿಯೇಷನ್ಸ್ ಕೂಡ ಮಾಡಿದ್ರು. ಅಂದ್ರೆ ಯಾವ ತರನಾಗಿ ನಾವು ನೆಗೋಷಿಯೇಷನ್ಸ್ ಅಂದ್ರೆ ಮಾತುಕತೆಗಳನ್ನ ಮಾಡಬಹುದು, ಡೆವಲಪ್ಡ್ ಡೆವಲಪಿಂಗ್ ನೇಷನ್ಸ್ ಗೆ ಎಷ್ಟು ಹಣವನ್ನ ಕೊಡಬಹುದು ಇದ್ರ ಬಗ್ಗೆ ಅಲ್ಲಿ ಏನಪ್ಪ ಅಂದ್ರೆ ಮಾತುಕತೆಗಳಾಯ್ತು. ನೋಡ್ರಿ ಎರಡು ಅಜೆಂಡಾ ಇದ್ದಿದ್ದು ಅಥವಾ ಎರಡು ಮುಖ್ಯ ಕಾರ್ಯಕ್ರಮ ಏನಿದ್ದಿತ್ತಪ್ಪ ಅಂದ್ರೆ ಮಿಟಿಗೇಷನ್ ಪಾತ್ವೇಸ್, ಅಂದ್ರೆ ಯಾವ ತರನಾಗಿ ನಾವು ಇವುಗಳನ್ನ ಕಮ್ಮಿ ಮಾಡಬಹುದು, ತಾಪಮಾನ ಜಾಸ್ತಿ ಆಗದಿದ್ರೆ ನಾವು ಯಾವ ತರನಾಗಿ ಕಮ್ಮಿ ಮಾಡಬಹುದು, ಜೊತೆಗೆ ಏನಪ್ಪ ಅಂದ್ರೆ ಈ ತಾಪಮಾನದ ಗುರಿಯನ್ನ ನಾವು ಯಾವ ತರನಾಗಿ ಹಾಕೋಬಹುದು, ಜೊತೆಗೆ ಏನಪ್ಪ ಅಂದ್ರೆ ಯಾವ ತರನಾಗಿ ಅಭಿವೃದ್ಧಿ ಹೊಂದಿದಿರದ ರಾಷ್ಟ್ರದಿಂದ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಹಣದ ನೆರವನ್ನ ಕೊಡಬಹುದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಎಲ್ಲರೂ ಏನಂತಾರೆ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಮಾಡ್ರಿ, ನೀವು ಸೋಲಾರ್ ಎನರ್ಜಿ ಕಡೆ ಶಿಫ್ಟ್ ಆಗ್ರಿ ಅಥವಾ ರಿನೋಬಲ್ ಎನರ್ಜಿ ಕಡೆ ಶಿಫ್ಟ್ ಆಗ್ರಿ ಅಂತ ಹೇಳ್ತಾರೆ.
ಆದರೆ ಡೆವಲಪಿಂಗ್ ನೇಷನ್ಸ್ ಅಲ್ಲಿ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಇದು ಇಂಪಾಸಿಬಲ್ ಆಗಿದೆ. ಯಾಕಂದ್ರೆ ಡೆವಲಪಿಂಗ್ ಕಂಟ್ರೀಸ್ ನೋಡ್ರಿ, ಅವ್ರದೇ ಆದಂತ ಕೆಲವೊಂದಿಷ್ಟು ಪ್ರಿಯಾರಿಟೀಸ್ ಇರುತ್ತೆ, ಆದ್ಯತೆಗಳಿರುತ್ತೆ. ಅದಕ್ಕೆ ಫಸ್ಟ್ ಪ್ರಿಯಾರಿಟೀಸ್ ಅನ್ನ ಕೊಟ್ಟು ಆಮೇಲೆ ಅವ್ರೇನ್ ಮಾಡ್ಬೇಕಂದ್ರೆ ಟ್ರಾನ್ಸಿಷನ್ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೀವು ಬಾಂಗ್ಲಾದೇಶ್ ಬೇರೆ ಎಲ್ಲ ದೇಶಗಳನ್ನ ಕನ್ಸಿಡರ್ ಮಾಡಿದಾಗ ನೋಡ್ರಿ, ಬಾಂಗ್ಲಾದೇಶ್ ಕೂಡ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾಗಿದ್ದು ಅಲ್ಲಿ ಏನಪ್ಪ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಇಂದ ಅವ್ರೇನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ, ಅಥವಾ ಕೋಲ್ ಇಂದ ಹೆಚ್ಚಿನ ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ. ಈಗ ಸಡನ್ ಆಗಿ ಅವರಿಗೆ ಸೋಲಾರ್ ಕಡೆ ಹೋಗಂದ್ರೆ ಆ ಒಂದು ಮೂಲ ಸೌಕರ್ಯಕ್ಕೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವೇನ್ ಕರಿತೀವಿ, ಮೂಲ ಸೌಕರ್ಯಕ್ಕೆ ಹಣ ಬೇಕಲ್ಲ, ಆ ಹಣವನ್ನ ಯಾರು ಒದಗಿಸ್ತಾರೆ, ಆ ಹಣ ಒದಗಿಸೋರು ಯಾರು? ಯಾಕಂದ್ರೆ ಸಡನ್ ಆಗಿ ನೋಡ್ರಿ ಟ್ರಾನ್ಸಿಷನ್ ಆಗಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನೋಡ್ರಿ, ನೀವು ಮೂಲ ಸೌಕರ್ಯಕ್ಕೋಸ್ಕರ ನಮ್ಗೆ ಏನ್ ಮಾಡ್ಬೇಕಂದ್ರೆ ಹಣದ ನೆರವನ್ನ ಕೊಡಬೇಕಾಗತ್ತೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಏನಪ್ಪ ಅಂದ್ರೆ ಹಣದ ನೆರವನ್ನ ಕೊಡಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ನಾವೇನ್ ಮಾಡ್ಬೋದಂದ್ರೆ ಹಸಿರುಮನೆ ಅನಿಲಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಕಡಿಮೆಯನ್ನ ಮಾಡಬಹುದಾಗಿದೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ವಿವಾದಿತ ವಿಷಯಗಳ ಏನಾಗಿದ್ವಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಮತ್ತೆ ಏನಪ್ಪಾ ಅಂದ್ರೆ ಎನ್ವೈರನ್ಮೆಂಟಲ್ ಇಂಟಿಗ್ರಿಟಿ ಗ್ರೂಪ್ ಏನಿದೆಯಲ್ಲ, ಯುರೋಪಿಯನ್ ಯೂನಿಯನ್ ಮತ್ತೆ ಅದರ್ ರೆಪ್ರೆಸೆಂಟ್ ಮಾಡೋದು ಯಾವ ತರನಾಗಿ ಹಣದ ನೆರವು ಕೊಡಬೇಕು ಅನ್ನೋದೇ ಇಲ್ಲಿ ವಿವಾದದ ವಿಷಯಗಳಾಗಿದ್ದು. ಸೊಟ್ರಿ, ಈಗ ಬೋನ್ ಕಾನ್ಫರೆನ್ಸ್ ಇಂದ ಬಂದಿದ್ದ ಒಂದು ಸಿಗ್ನಲ್ ಏನಪ್ಪ ಅಂದ್ರೆ ಡೆವಲಪಿಂಗ್ ಕಂಟ್ರೀಸ್ ಕೂಡ, ಅಂದ್ರೆ ಈಗೇನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳೇನಿದೆಯಲ್ಲ ಅವು ಕೂಡ ಇನ್ನು ಆಂಬಿಷಿಯಸ್ ಆಗಬೇಕು. ಅವರು ಕೂಡ ಏನ್ ಮಾಡ್ಬೇಕಂದ್ರೆ ತಮ್ಮ ಗುರಿಗಳನ್ನ ಜಾಸ್ತಿ ಮಾಡಬೇಕು. ಈಗೇನು ಹಸಿರುಮನೆ ಇಂಧನಗಳಿರ್ಬೋದು, ಕಾರ್ಬನ್ ಅನ್ನ ರಿಲೀಸ್ ಮಾಡ್ತಿದ್ರಲ್ಲ ಅಲ್ಲಿಯೂ ಕೂಡ ಏನಪ್ಪಾ ಅಂದ್ರೆ ತಮ್ಮ ಗುರಿಗಳನ್ನ ಹೆಚ್ಚಿಗೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅವಾಗ ಮಾತ್ರ ನೋಡ್ರಿ ಜಾಗತಿಕ ತಾಪಮಾನ ಜಾಸ್ತಿ ಆಗೋದನ್ನ ನಾವೇನ್ ಮಾಡಬಹುದು ಅಂದ್ರೆ ಕಮ್ಮಿ ಮಾಡಬಹುದು. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೇನಿದೆಯಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಡಿಕ್ವೇಟ್ ಫೈನಾನ್ಸ್ ಅನ್ನ ಮಾಡ್ಬೇಕಂದ್ರೆ ಹೆಚ್ಚೆಚ್ಚು ನೆರವನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ನೋಡ್ರಿ ಜುಲೈ 15ಕ್ಕೆ ಏನೇ ಕ್ಲೈಮೇಟ್ ಚೇಂಜ್ ನೆಗೋಷಿಯೇಷನ್ಸ್ ಆಯ್ತಲ್ಲ, ಅವ್ರು ಒಂದು ಪಾಯಿಂಟಿಗೆ ಬರ್ತಾರೆ. ಏನ್ ಒಂದು ಪಾಯಿಂಟಿಗೆ ಬರ್ತಾರಪ್ಪ ಅಂದ್ರೆ ಎಲ್ಲರೂ ಕೂಡಿ ಒಂದು ಕಾರ್ಯಕ್ರಮ ಮಾಡೋಣ, ಜಸ್ಟ್ ಟ್ರಾನ್ಸಿಷನ್ ಪಾತ್ವೆ, ಅಂದ್ರೆ ಯಾವ ತರನಾಗಿ ನಾವು ಟ್ರಾನ್ಸಿಷನ್ಸ್ ಮಾಡ್ಕೋಬಹುದು, ಈ ಒಂದು ನವೀಕರಿಸಬಹುದಾದಂತ ಇಂಧನಗಳಿಂದ, ಅಂದ್ರೆ ನವೀಕರಿಸಲಾಗದ ಇಂಧನಗಳಿಂದ ನಾವೇನಪ್ಪ ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳಿಗೆ, ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಫೊಸೈಲ್ ಫ್ಯೂಯಲ್ಸ್ ಅನ್ನ ಬಿಟ್ಟು ನಾವೇನಪ್ಪ ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಕಡೆ ಯಾವ ತರನಾಗಿ ಶಿಫ್ಟ್ ಆಗಬೇಕು, ಆ ಟ್ರಾನ್ಸಿಷನ್ಸ್ ಏನ್ ಬೇಕನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಪ್ರತಿಯೊಂದು ಗುಂಪು ಏನ್ ಮಾಡ್ತಾ ಇದೆ ಅಂದ್ರೆ ಜಸ್ಟ್ ಟ್ರಾನ್ಸಿಷನ್ ಪಾತ್ವೆ ಏನಿರುತ್ತೆ, ಅಂದ್ರೆ ಈ ಪಾತ್ವೆಯನ್ನ ಮಾಡೋದಕ್ಕೆ ಎಷ್ಟು ಹಣ ಬೇಕಾಗುತ್ತೆ, ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ನೋಡ್ರಿ ಇಲ್ಲಿ ಮೂಲ ಸೌಕರ್ಯ ಯಾವ ತರನಾಗಿ ಒದಗಿಸಬೇಕು, ಇದಕ್ಕೆ ಈ ಮೂಲ ಸೌಕರ್ಯಕ್ಕೆ ಏನಪ್ಪ ಅಂದ್ರೆ ಯಾರು ಫೈನಾನ್ಸ್ ಅನ್ನ ಕೊಡ್ತಾರೆ ಅಥವಾ ಯಾರು ಆರ್ಥಿಕ ನೆರವನ್ನ ಕೊಡ್ತಾರೆ, ಇವುಗಳ ಬಗ್ಗೆ ಏನಪ್ಪ ಅಂದ್ರೆ ಪ್ರತಿಯೊಂದು ದೇಶಗಳು ಕೂಡ ಈಗ ಏನಪ್ಪ ಅಂದ್ರೆ ಕೆಲಸವನ್ನ ಮಾಡ್ತಾ ಇದೆ. ಈ ಒಂದು ಕೆಲಸವನ್ನೇ ಈಗ ಏನ್ ಮಾಡ್ತಾರೆ ಅಂದ್ರೆ COP28 ಏನ್ ನಡೀತಾ ಇದೆ ಅಂದ್ರೆ ದುಬೈಯಲ್ಲಿ ನಡೆಯುವಂತ ಕಾನ್ಫರೆನ್ಸ್ ಆಫ್ 28 ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಈ ಒಂದು ಪಾರ್ಟೀಸ್ ಆಫ್ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ನೋಡ್ರಿ ಏನ್ ಮಾಡಿದ್ರಪ್ಪ ಅಂದ್ರೆ ಜಸ್ಟ್ ಟ್ರಾನ್ಸಿಷನ್ ಪಾತ್ವೆ ಏನಿರುತ್ತೆ ಅಂತ ಡಿಸ್ಕಷನ್ ಮಾಡಿದ್ರು. ಅವಾಗ ಏನಪ್ಪ ಅಂದ್ರೆ ಭಾರತನು ಕೂಡ ಒಂದು ಪಾಲಿಸೀಸ್ ನ ಹೇಳಿತ್ತು, ಯೋಜನೆಯನ್ನ ಹೇಳಿತ್ತು. ನೋಡ್ರಿ ಭಾರತದ ಒಂದು ತತ್ವ ಏನಿದೆ, ಪ್ರಿನ್ಸಿಪಲ್ ಏನಿದೆಯಲ್ಲ, ಅದು ಎಲ್ಲರಕ್ಕಿಂತನೂ ಕೂಡ ಡಿಫ್ರೆಂಟ್ ಆಗಿತ್ತು. ನೋಡ್ರಿ ಅಲ್ಲಿ ಕೆಲವೊಂದಿಷ್ಟು ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿ ಅಥವಾ ಬೇರೆ ಬೇರೆ ಜವಾಬ್ದಾರಿಗಳನ್ನ ನಾವು ತೆಗೆದುಕೊಂಡಿದ್ವಿ, ಅದು ಕೂಡ ನಮ್ಮ ಕೆಪಾಬಿಲಿಟೀಸ್ ತಕ್ಕಂತೆ, ಅಂದ್ರೆ ನಮ್ಮ ಕೆಪಾಸಿಟೀಸ್ ಏನಿದೆಯಲ್ಲ ಅದ್ರ ತಕ್ಕಂತೆ ನಾವೇನ್ ಮಾಡಿದ್ವಪ್ಪ ಅಂದ್ರೆ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ತೆಗೆದುಕೊಂಡಿದ್ವಿ. ನೋಡ್ರಿ ನಾವು ದೀರ್ಘಾವಧಿ ಕಾಲದಲ್ಲಿ ಅತಿ ಕಡಿಮೆ ಎಮಿಷನ್ಸ್ ನ ಯಾವ ತರನಾಗಿ ಮಾಡಬಹುದು ಅನ್ನೋದಕ್ಕೆ ಏನಪ್ಪ ಅಂದ್ರೆ ನಾವು ಒಂದು ತಂತ್ರಗಾರಿಕೆನ COP27 ಅಲ್ಲಿ ಕೊಟ್ಟಿದ್ವಿ. ಈ ತಂತ್ರಗಾರಿಕೆಯಲ್ಲಿ ನಾವೇನ್ ಹೇಳಿದ್ವಪ್ಪ ಅಂದ್ರೆ ಫೈನಾನ್ಸಿಂಗ್, ಅಂದ್ರೆ ಆರ್ಥಿಕ ನೆರವನ್ನು ಕೊಡೋದ್ರ ಬಗ್ಗೆನೂ ಕೂಡ ನಾವು ಹೇಳಿದ್ವಿ. ಎಸ್ಪೆಷಲಿ ಯಾವ್ಯಾವ ಸೆಕ್ಟರ್ ಅಲ್ಲಿ ನೀವು ಆರ್ಥಿಕ ನೆರವನ್ನು ಕೊಡಬೇಕಪ್ಪ ಅಂದ್ರೆ ಇಂಧನದ ಸೆಕ್ಟರ್ ಅಲ್ಲಿ, ಸಾರಿಗೆ ಸೆಕ್ಟರ್ ಅಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆರ್ಥಿಕ ನೆರವನ್ನು ಕೊಡಬೇಕು. ಅವಾಗ ಮಾತ್ರ ನೋಡ್ರಿ ನೆಟ್ ಜೀರೋ ಎಮಿಷನ್ಸ್ ಏನಿದೆ ಅಂದ್ರೆ ನಾವು ಶೂನ್ಯ ಪ್ರಮಾಣದಲ್ಲಿ ಏನು ಹೊಗೆಯನ್ನ ಹೊರಸೂಸ್ತೀವಿ ಅಂತ ಹೇಳ್ತೀವಲ್ಲ, ಅದನ್ನ ನಾವೇನಪ್ಪ ಅಂದ್ರೆ 2070ಕ್ಕೆ ಅಚೀವ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಭಾರತ ಹೇಳಿತ್ತು. ನೋಡ್ರಿ ಜಸ್ಟ್ ಟ್ರಾನ್ಸಿಷನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಇದೊಂದು ಟ್ರಾನ್ಸ್ಫಾರ್ಮೇಷನಲ್ ಪಾತ್ವೆ ಆಗಿರುತ್ತೆ, ಅಂದ್ರೆ ಈಗ ನವೀಕರಿಸಲಾಗದ ಇಂಧನಗಳಿಂದ ನವೀಕರಿಸಬಹುದಾದಂತ ಇಂಧನಕ್ಕೆ ಹೋಗುವಂತ ಟ್ರಾನ್ಸ್ಫಾರ್ಮೇಷನಲ್ ಪಾತ್ವೆ ಆಗಿರುತ್ತೆ. ಅದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲರನ್ನು ಒಳಗೊಂಡಂತೆ ಮತ್ತೆ ಎಲ್ಲವೂ ಫೇರ್ ಆಗಂತೆ ಮತ್ತೆ ಪ್ರತಿಯೊಬ್ಬರು ಇದರಲ್ಲಿ ಬರುವಂತೆ ನಾವು ಅದನ್ನ ಮಾಡ್ಬೇಕಾಗತ್ತೆ. ನೋಡ್ರಿ ಭಾರತಕ್ಕೆ ಇಲ್ಲಿ ಏನ್ ಕನ್ಸರ್ನ್ ಆಗಿತ್ತು ಅಂದ್ರೆ ಏನೇ ಡಿಫಿಕಲ್ಟೀಸ್ ಇದೆ ಅಂದ್ರೆ ಈಗ ನಮ್ಗೆ ನೋಡ್ರಿ ಆರ್ಥಿಕ ಅಭಿವೃದ್ಧಿನೂ ಸಹ ಆಗ್ಬೇಕು, ಜೊತೆಗೆ ಗ್ರೀನ್ ಹೌಸ್ ಗ್ಯಾಸಸ್ ಕೂಡ ಕಟ್ ಆಗ್ಬೇಕಂದ್ರೆ ಏನು ಇಲ್ಲಿ ಕೆಲವೊಂದಿಷ್ಟು ಡಿಫಿಕಲ್ಟೀಸ್ ಇದೆಲ್ಲ, ಆ ಡಿಫಿಕಲ್ಟೀಸ್ ನ ಏನ್ ಮಾಡಿತ್ತು ಅಂದ್ರೆ ಫೈಂಡ್ ಔಟ್ ಮಾಡಿತ್ತು. ಜೊತೆಗೆ ಏನ್ ಹೇಳುತ್ತೆ ಅಂದ್ರೆ ಈ ಟ್ರಾನ್ಸಿಷನ್ಸ್ ಮಾಡಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ಸ್ ಮಾಡಕ್ಕೆ ಹಣವನ್ನ ಕೊಡಬೇಕು, ಆರ್ಥಿಕ ನೆರವನ್ನ ಕೊಡಬೇಕು. ಆರ್ಥಿಕ ನೆರವನ್ನ ಯಾರು ಕೊಡ್ತೀರಾ, ಹೇಗೆ ಕೊಡ್ತೀರಾ, ಫೈನಾನ್ಸಿಂಗ್ ಹೇಗಾಗತ್ತೆ ಅನ್ನೋದನ್ನು ಕೂಡ ಅಲ್ಲಿ ಕ್ವಶನ್ ಅನ್ನ ರೈಸ್ ಮಾಡಿತ್ತು. ಅದೇ ತರ ನೋಡ್ರಿ ಈ ಜಸ್ಟ್ ಟ್ರಾನ್ಸಿಷನ್ ಪಾತ್ವೆ ಏನಿದೆಲ್ಲ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನಪ್ಪ ಅಂದ್ರೆ UNFCCC ಅಥವಾ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಇದೆಯಲ್ಲ, ಈ ಒಂದು ಏನ್ ಹೇಳತ್ತಂದ್ರೆ ನೋಡ್ರಿ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಕೆಲವೊಂದಿಷ್ಟು
ಬದಲಾವಣೆಗಳನ್ನ ತಂದಿದ್ದಾರೆ. ಏನ್ ಬದಲಾವಣೆಗಳನ್ನ ಮಾಡಿದಾರಪ್ಪ ಅಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ಸೆಲ್ಫ್ ಡಿಟರ್ಮಿನೇಷನ್ ಗೆ ಅವಕಾಶವನ್ನ ಕೊಡ್ರಿ. ಅಂದ್ರೆ ಪ್ರತಿಯೊಂದು ದೇಶಕ್ಕೆ ಏನಪ್ಪ ಅಂದ್ರೆ ಎಷ್ಟು ನಾವು ಈ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ರೆಡ್ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರೇ ಸ್ವತಃ ಡಿಟರ್ಮೈನ್ ಮಾಡ್ಬೇಕು, ನಾನು ಇಷ್ಟು ಮಾಡ್ತೀನಿ ಅಂತೇಳಿ ಅವರು ಟಾರ್ಗೆಟ್ ಅನ್ನ ಹಾಕ್ಬೇಕು. ಇದರಿಂದ ಏನಪ್ಪ ಅಂದ್ರೆ ನಾವು ಅವರ ಕಾಂಟ್ರಿಬ್ಯೂಷನ್ಸ್ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ನೋಡ್ರಿ, ಅಲ್ಲಿಂದ ಏನ್ ಬಂತಪ್ಪ ಅಂದ್ರೆ ಎನ್ ಸಿ ಡಿ ಬಂತು, ಅಂದ್ರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಏನಿದೆ, ಎನ್ ಡಿ ಸಿ ಜಾರಿಗೆ ಬಂತು. ಅಂದ್ರೆ ಈಗ ಭಾರತ ಇದೆ ಅಂದ್ರೆ ಭಾರತನು ಕೂಡ ಎಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಹಸಿರುಮನೆ ಅನಿಲಗಳ ಪ್ರಮಾಣವನ್ನ ಈ ಒಂದು ವರ್ಷದಲ್ಲಿ ಇಷ್ಟು ಕಮ್ಮಿ ಮಾಡ್ತೀವಿ ಅಂತೇಳಿ ಒಂದು ಟಾರ್ಗೆಟ್ ಅನ್ನ ಹಾಕ್ಬೇಕಾಗತ್ತೆ. ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಮುಂದೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಮಾಡಿದ್ರು. ಸೊ ನೋಡ್ರಿ, ಈ ಒಂದು ಅಪ್ರೋಚ್ ಅನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಏನಿದೆಯಲ್ಲ, ಪ್ಯಾರಿಸ್ ಒಪ್ಪಂದಕ್ಕೆ ಸೇರಿಸಿದ್ರು. ಇದರಿಂದ ಏನಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳೇನಪ್ಪ ಅಂದ್ರೆ ಎಸ್ಪೆಷಲಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ, ಅಂದ್ರೆ ಈಗ ನೋಡ್ರಿ ಲೋ ಕಾರ್ಬನ್ ಡೆವಲಪ್ಮೆಂಟ್ ಅನ್ನು ಕೂಡ ಆಗ್ಬೇಕಂತೀರಾ, ಜೊತೆಗೆ ಏನಪ್ಪ ಅಂದ್ರೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿನೂ ಕೂಡ ಆಗ್ಬೇಕಂತೀರಾ. ಹಾಗಾಗಿ ಅವ್ರು ಏನ್ ಮಾಡ್ಬೋದು ಅಂದ್ರೆ ಸಾಮಾಜಿಕ ಅಭಿವೃದ್ಧಿಯ ಜೊತೆ ಜೊತೆಗೆ ಅಥವಾ ಅದರ ಆದ್ಯತೆಗಳ ಜೊತೆಗೆ ಜೊತೆಗೆ ಯಾವ ತರನಾಗಿ ನಾವು ಕಾರ್ಬನ್ ಅನ್ನ ಕಮ್ಮಿ ಮಾಡಬಹುದು ಅನ್ನೋದನ್ನು ಕೂಡ ಯೋಚನೆ ಮಾಡಕ್ಕೆ ನಾವು ಅವಕಾಶಗಳನ್ನ ಮಾಡ್ದಂಗಾಗುತ್ತೆ. ಜೊತೆಗೆ ಅವರ ಎನ್ ಡಿ ಸಿ ಏನಿದೆ, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಏನಿದೆಲ್ಲ ಅದನ್ನು ಸಹ ಹೇಳಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಅದೇ ತರ ನೋಡ್ರಿ, ಈಗ ಬೂನ್ ನೆಗೋಷಿಯೇಷನ್ಸ್ ಇಂದ ಏನಾಗ್ತಿದೆ ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೇನಪ್ಪ ಅಂದ್ರೆ ಈ ಜಸ್ಟ್ ಟ್ರಾನ್ಸಿಷನ್ ಪಾತ್ವೇಸ್ ಅನ್ನ ಇಲ್ಲಿ ಸ್ಟ್ರೆಂಥನ್ ಮಾಡ್ತಾ ಇದ್ರೆ, ಆದ್ರೆ ನೋಡ್ರಿ ಡೆವಲಪ್ಡ್ ವರ್ಲ್ಡ್ಸ್ ಅಂದ್ರೆ ಈ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಈಗ ಅಭಿವೃದ್ಧಿ ಹೊಂದಿತ್ತಿರುವ ರಾಷ್ಟ್ರಗಳು ಏನ್ ಹೇಳ್ತಿದಾವ ಅಂದ್ರೆ ನಮಗೆ ಜಸ್ಟ್ ಟ್ರಾನ್ಸಿಷನ್ ಪಾತ್ವೆಗೆ ಅವಕಾಶವನ್ನ ಮಾಡಿಕೊಡ್ರಿ. ಅಂದ್ರೆ ನೀವು ನಮಗೆ ಇಲ್ಲಿ ಏನ್ ಮಾಡ್ರಿ ಅಂದ್ರೆ ನಾವು ನವೀಕರಿಸಲಾಗದ ಇಂಧನಗಳಿಂದ ನವೀಕರಿಸಬಹುದಾದಂತಹ ಇಂಧನಗಳ ಕಡೆ ಹೋಗ್ತೀವಿ, ನಮಗೆ ಅವಕಾಶವನ್ನ ಮಾಡಿಕೊಡ್ರಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಏನ್ ಮಾಡ್ತಿದ್ದೆ ಅಂದ್ರೆ ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಯಾಕೆ ಅಪೋಸ್ ಮಾಡ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ ಅವರು ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಟ್ರಾನ್ಸಿಷನ್ ಆದ್ರೆ ಹಣದ ನೆರವನ್ನ ಕೊಡಬೇಕು, ಅದಕ್ಕೋಸ್ಕರ ಅವರು ಅಪೋಸ್ ಅನ್ನ ಮಾಡ್ತಿದ್ರೆ. ಇಲ್ಲ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ನಾವು ಜಸ್ಟ್ ಮಿಟಿಗೇಷನ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ, ಅಂದ್ರೆ ಎಷ್ಟು ನಾವು ಹಸಿರುಮನೆ ಅನಿಲಗಳನ್ನ ಕಡಿಮೆ ಮಾಡೋಕ್ಕಾಗತ್ತೆ ಅದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡೋಣ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಜಸ್ಟ್ ಟ್ರಾನ್ಸಿಷನ್ಸ್ ಇಂದ ಎಲ್ಲ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ದೇಶಗಳಿಗೆ ಏನ್ ಸಾಫ್ಟ್ ಒಬ್ಲಿಗೇಷನ್ಸ್ ಇದೆ ಅಂದ್ರೆ ಕೆಲವೊಂದಿಷ್ಟು ದೇಶಗಳು ನೋಡ್ರಿ ಕಡಿಮೆ ನಿಬಂಧನೆಗಳ ಹಾಕೊಂಡಿರ್ತಾರೆ, ಆ ನಿಬಂಧನೆಗಳನ್ನು ಕೂಡ ರೆಸ್ಪೆಕ್ಟ್ ಮಾಡ್ದಂಗಾಗತ್ತೆ. ಜೊತೆಗೆ ನೋಡ್ರಿ ಇವೇನಾಗಿರ್ಬೇಕಪ್ಪ ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ, 2015 ಬಂದಂತ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮತ್ತೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಗೈಡ್ಲೈನ್ಸ್ ಪ್ರಕಾರನೇ ಜಸ್ಟ್ ಟ್ರಾನ್ಸಿಷನ್ಸ್ ಇಲ್ಲಿ ಆಗ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ಇಲ್ಲಿ ಸಮಸ್ಯೆ ಇರೋದೇನಪ್ಪ ಅಂದ್ರೆ ಈಗ ಕ್ಲೈಮೇಟ್ ಫೈನಾನ್ಸ್ ಏನಿದೆ ಅಂದ್ರೆ ಹವಾಮಾನ ಬದಲಾವಣೆಗೆ ನೀವೇನ್ ಆರ್ಥಿಕ ನೆರವನ್ನ ಕೊಡ್ತಿದ್ರಲ್ಲ, ಇದನ್ನ ಏನಾಗಬಾರ್ದು ಅಂದ್ರೆ ನೀವು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಜೊತೆಗೆ ಅಲೈನ್ ಮಾಡ್ಕೋಬಾರ್ದು ಅಥವಾ ಅದ್ರ ಜೊತೆಗೆ ಸೇರಿಸ್ಕೋಬಾರ್ದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಎನ್ ಡಿ ಸಿ ಮಾಡಿದ್ರೆ ನಡೆಯುತ್ತೆ, ಬಟ್ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಎನ್ ಡಿ ಸಿ ಅಲ್ಲಿ ಏನಪ್ಪಾ ಅಂದ್ರೆ ಕ್ಲೈಮೇಟ್ ಫೈನಾನ್ಸ್ ಇಷ್ಟು ಹಣವನ್ನ ಕೊಡ್ತೀವಿ ಅಂದ್ರೆ ಅವರ ಎನ್ ಡಿ ಸಿ ಏನಿರುತ್ತಲ್ಲ ಅದು ಸಾಧ್ಯ ಆಗಲ್ಲ. ಹಾಗಾಗಿ ಆ ದೇಶನು ಕೂಡ ನಾನು ಏನ್ ಮಾಡ್ತೀನಿ ಅಂತ ಟಾರ್ಗೆಟ್ ಹಾಕೋಬೇಕು. ಜೊತೆಗೆ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಹಣದ ನೆರವನ್ನ ಇಲ್ಲಿ ಕೊಡಬೇಕಾಗತ್ತೆ. ಸೊ ನೋಡ್ರಿ ಇಲ್ಲಿ ಮುಖ್ಯ ಕಂಟೆನ್ಷನ್ ಇರೋದು ಅಥವಾ ವಿವಾದ ಏನಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಟ್ರಾನ್ಸ್ಫರ್ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಹಣ ಯಾವ ತರನಾಗಿ ವರ್ಗಾವಣೆ ಆಗುತ್ತೆ. ಬಹಳಷ್ಟು ಅಬ್ಸರ್ವರ್ ಏನ್ ಹೇಳ್ತಾರೆ ಅಂದ್ರೆ, ಸೊ ನೋಡ್ರಿ ಪ್ರತಿ ವರ್ಷ ನಮ್ಗೆ $100 billion ಅನ್ನ ಕೊಡ್ತೀನಿ ಅಂತ ಹೇಳ್ತಿದ್ರಿ. ಅಂದ್ರೆ ಪ್ರತಿ ವರ್ಷ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ $100 billion ಅನ್ನ ನಾವೇನಂದ್ರೆ ಕ್ಲೈಮೇಟ್ ಫೈನಾನ್ಸ್ ಅನ್ನ ಏನ್ ಮಾಡ್ತೀನಿ ಅಂತಿದ್ರಲ್ಲ ಅದರಲ್ಲಿ ಕೇವಲ ಫ್ರ್ಯಾಕ್ಷನ್ ಅನ್ನ ಮಾತ್ರ ನೀವು ಮಾಡಿದಿರಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಇದನ್ನ ಏನಪ್ಪಾ ಅಂದ್ರೆ 2009 ಆದಂತ ಕೋಪನ್ ಹೇಗನ್ ಅನ್ನೋ ಒಂದು ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ 2020 ಒಂದು ಡೆಡ್ಲೈನ್ ಅನ್ನ ಮಾಡಿದ್ರು. ಅಂದ್ರೆ ಈ 2020 ಏನಪ್ಪಾ ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಎಲ್ಲರೂ ಕುಡಿಯುವ ಏನ್ ಮಾಡ್ಬೇಕಂದ್ರೆ $100 billion ಅನ್ನ ಪ್ರತಿ ವರ್ಷ ಮೊಬಿಲೈಸ್ ಮಾಡ್ಬೇಕು, ಕ್ರೂಢೀಕರಣವನ್ನ ಮಾಡಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಕೊಡಬೇಕಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ $100 billion ಅನ್ನ ಕೊಟ್ಟಿಲ್ಲ, ಬದಲಾಗಿ ಅದರಲ್ಲಿ ಕೆಲವೇ ಕೆಲವು ಫ್ರಾಕ್ಷನ್ಸ್ ಅನ್ನ ಮಾತ್ರ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಈಗ ಫೈನಾನ್ಸ್ ಅನ್ನ ನಾವು ಅಡಾಪ್ಟೇಷನ್ಸ್ ಮಾಡ್ಕೊಳಕ್ ಹೋದ್ರೆ, ಅಂದ್ರೆ ಈಗ ಫೈನಾನ್ಸ್ ಅನ್ನ ನಾವು ಅದಕ್ಕೆ ಅಡಾಪ್ಟೇಷನ್ಸ್ ಮಾಡ್ಕೊಳಕ್ ಹೋದ್ರೆ ನಮ್ಮ ಮಿಟಿಗೇಷನ್ಸ್ ಏನಿದೆ ಅಂದ್ರೆ ನಾವೇನ್ ಕಡಿಮೆ ಮಾಡ್ಕೋಬೇಕಂತಿದ್ವಲ್ಲ ಅದು ಕಮ್ಮಿ ಆಗಲ್ಲ. ಎಸ್ಪೆಷಲಿ ಯಾವಕ್ಕೋಸ್ಕರಪ್ಪ ಅಂದ್ರೆ ಈಗ ನೋಡ್ರಿ ಅಂತಾರಾಷ್ಟ್ರೀಯವಾಗಿ ಒಂದು ಮೆಟ್ರಿಕ್ಸ್ ಇಲ್ಲ, ಯಾವ ಹಂತದಲ್ಲಿ ನಾವು ಮಾಡ್ಕೋಬೇಕು, ಎಷ್ಟು ಫೈನಾನ್ಸ್ ಅನ್ನ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಎಷ್ಟು ಹಣವನ್ನು ಕೊಡಬೇಕು ಮತ್ತೆ ಯಾವ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಎಷ್ಟು ಹಣವನ್ನು ಕೊಡಬೇಕು ಅನ್ನೋದು ಒಂದು ಮೆಟ್ರಿಕ್ಸ್ ಇಲ್ಲ, ಇದು ನಮಗೆ ಸಮಸ್ಯೆ ಒಡ್ತಾ ಇದೆ. ಕಾನ್ಫರೆನ್ಸ್ ಅಲ್ಲಿ ನೋಡ್ರಿ ಎನ್ವೈರನ್ಮೆಂಟಲ್ ಇಂಟಿಗ್ರಿಟಿ ಗ್ರೂಪ್ ಏನ್ ಮಾಡ್ತಂದ್ರೆ ಮಿಟಿಗೇಷನ್ಸ್ ವರ್ಕ್ ಅನ್ನ ನಾವು ಯಾವ ತರನಾಗಿ ಮಾಡಬೇಕು, ಇದರಿಂದ ನಮಗೆ ಎಷ್ಟು ಫೈನಾನ್ಸ್ ಯಾವ ತರನಾಗಿ ಫೈನಾನ್ಸ್ ಬರುತ್ತೆ ಅದನ್ನ ಅವರು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನೋಡ್ರಿ ಪಬ್ಲಿಕ್ ಫೈನಾನ್ಸ್ ಇಂದ ಮಾಡ್ಬೇಕಾ ಅಥವಾ ಯಾವ ತರನಾಗಿ ಮಾಡ್ಬೇಕು, ಹಣದ ಒಂದು ಕ್ರೂಢೀಕರಣವನ್ನ ಯಾವ ತರನಾಗಿ ಮಾಡ್ಬೇಕು ಅನ್ನೋದನ್ನ ಅವರು ಡಿಸ್ಕಷನ್ಸ್ ನ ಮಾಡ್ತಿದ್ದಾರೆ. ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಸರ್ಕಾರದಿಂದ ಬರಬೇಕಾ,
ಇಂಟರ್ನ್ಯಾಷನಲ್ ಪಬ್ಲಿಕ್ ಫೈನಾನ್ಸ್ ಅಂದ್ರೆ ನೋಡ್ರಿ ಅಂತಾರಾಷ್ಟ್ರೀಯವಾಗಿ ಏನು ಸಂಸ್ಥೆಗಳಿರುತ್ತಲ್ಲ ಅವುಗಳು ಫೈನಾನ್ಸ್ ಅನ್ನ ಮಾಡ್ಬೇಕಾ ಹೇಗೆ ಫೈನಾನ್ಸ್ ಮಾಡ್ಬೇಕು ಅನ್ನೋದನ್ನ ಅವರು ಡಿಸ್ಕಷನ್ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಉದ್ದೇಶ ಇರೋದೇನಪ್ಪ ಅಂದ್ರೆ ಮಿಟಿಗೇಷನ್ಸ್ ಪ್ರೋಗ್ರಾಮ್ COP26 ಪ್ರಕಾರ ಏನಪ್ಪ ಅಂದ್ರೆ ಈ ಮಿಟಿಗೇಷನ್ಸ್ ಏನಿದೆ ಅಂದ್ರೆ ಈಗ ನಾವು ಹವಾಮಾನ ಬದಲಾವಣೆಗಳನ್ನ ಏನ್ ಕಮ್ಮಿ ಮಾಡ್ಬೇಕಂತ ಮಾಡ್ತೀವಲ್ಲ ಅವುಗಳನ್ನ ಏನಪ್ಪ ಅಂದ್ರೆ ಇದೇ ಒಂದು ದಶಮಾನದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು. ಜೊತೆಗೆ ಅದೇನಪ್ಪ ಅಂದ್ರೆ ಗ್ಲೋಬಲ್ ಸ್ಟಾಕ್ ಏಟ್ಗೆ ಬರಬೇಕಾಗುತ್ತೆ. ಅದಕ್ಕೋಸ್ಕರ ನೋಡ್ರಿ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಬೇರೆ ಬೇರೆ ವರ್ಕಿಂಗ್ ಗ್ರೂಪ್ಸ್ ಏನಿದೆಯಲ್ಲ ಅವ್ರ ವರ್ಕಿಂಗ್ ಗ್ರೂಪ್ ಜೊತೆ ಕೆಲಸನೂ ಮಾಡ್ತಿದ್ರೆ, ಜೊತೆಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ಒಂದು ಗ್ರೂಪ್ ಗಳಿಗೆ ವರ್ಕ್ಶಾಪ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಿದ್ರೆ. ಇದರಿಂದ ಏನಪ್ಪ ಅಂದ್ರೆ ಯಾವೆಲ್ಲ ಯೋಜನೆಗಳಿಂದ ನಮಗೆ ಸಹಾಯ ಆಗುತ್ತೆ ಮತ್ತೆ ಯಾವೆಲ್ಲ ಟೆಕ್ನಾಲಜೀಸ್ ನ ನಾವು ಏನ್ ಮಾಡಬಹುದು ಅಂದ್ರೆ ಆಕ್ಷನ್ ಮಾಡಬಹುದು ಅಥವಾ ಅವುಗಳನ್ನ ಅಡಾಪ್ಟ್ ಮಾಡ್ಕೋಬಹುದು. ಈಗ ಯಾವ ದೇಶಕ್ಕೆ ಹೆಚ್ಚಿನ ಪ್ರಿಯಾರಿಟಿ ಇದೆ ಅವಕ್ಕೆ ಕೊಟ್ಟು, ಜೊತೆಗೆ ನೋಡ್ರಿ ಏನೆಲ್ಲ ಟೆಕ್ನಾಲಜೀಸ್ ನ ನಾವು ಅಡಾಪ್ಟ್ ಮಾಡ್ಕೋಬಹುದು ಅವುಗಳನ್ನ ಏನಪ್ಪ ಅಂದ್ರೆ ಆಕ್ಷನ್ ಗಳಿಸ್ಬೇಕನ್ನೋದ್ರ ಕೂಡ ಅಲ್ಲಿ ಡಿಸ್ಕಷನ್ ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈಗ ನಾವೇನು ಕ್ಲೈಮೇಟ್ ಫೈನಾನ್ಸ್ ಗೋಸ್ಕರ ಪ್ಲಾನಿಂಗ್ ಅನ್ನ ಮಾಡ್ತಿದ್ವಿ ಪ್ಯಾರಿಸ್ ಅಗ್ರಿಮೆಂಟ್ ಪ್ರಕಾರ ನೋಡ್ರಿ, ಅಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಏನಿದೆ ವಿಶ್ವ ಬ್ಯಾಂಕ್ ಅನ್ನು ಕೂಡ ನಾವು ಅಲ್ಲಿ ಸಮಗ್ರತೆಗೆ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ಅವ್ರಿಗೆ ಹವಾಮಾನ ಬದಲಾವಣೆಯಲ್ಲಿ ನೆಗೋಷಿಯೇಷನ್ಸ್ ಅಂದ್ರೆ ಮಾತುಕತೆಯನ್ನ ಮಾಡ್ಬೇಕಾರೆ ಅವ್ರನ್ನೂ ಕೂಡ ನಾವು ಅಕೌಂಟೇಬಲ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೋಡ್ರಿ ಅವ್ರು ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ ಅನ್ನ ಈಗ ಏನ್ ಮಾಡ್ತಿದ್ರು ಅಂದ್ರೆ ಈ ಪಳೆಯುಳಿಕೆ ಇಂಧನಗಳು ಅಥವಾ ಫೊಸೈಲ್ ಫ್ಯೂಯಲ್ಸ್ ಅಲ್ಲಿ ಮಾಡ್ತಾ ಇದಾರೆ. ಹಾಗಾಗಿ ನಾವು ಏನ್ ಮಾಡ್ಬೇಕಂದ್ರೆ ಅಕೌಂಟೇಬಲ್ ಅನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ನೋಡ್ರಿ ಗ್ಲೋಬಲ್ ಸ್ಟಾಕ್ ಏಟ್ ಏನಿದೆಯಲ್ಲ ಪ್ಯಾರಿಸ್ ಅಗ್ರಿಮೆಂಟ್ ಪ್ರಕಾರ ಇಲ್ಲೇನಾಗ್ಬೇಕಂದ್ರೆ ಪ್ರಿನ್ಸಿಪಲ್ ಇಕ್ವಿಟಿ ಜಸ್ಟಿಸ್ ಮತ್ತೆ ಫೇರ್ನೆಸ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಸಮಾನತೆ ನ್ಯಾಯತೆ ಮತ್ತೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ನ್ಯಾಯವಾಗಿ ಒದಗಿಸುವಂತ ಒಂದು ತೀರ್ಪು ಏನಿದೆಲ್ಲ ಇದನ್ನ ಏನಪ್ಪ ಅಂದ್ರೆ ಒಪ್ಪುವಂತ ಒಂದು ತೀರ್ಪನ್ನ ನಾವು ಇಲ್ಲಿ ಕೊಡಬೇಕಾಗತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ನಾವು ಕೇವಲ ಡೆವಲಪ್ಡ್ ವರ್ಡ್ಸ್ ಅನ್ನ ಮಾತ್ರ ತೆಗೆದುಕೊಳ್ತಿದ್ವಿ, ಬದಲಾಗಿ ಇಲ್ಲಿ ಏನಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕ್ ಅನ್ನು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ಬೇಕಾರೆ ಅದನ್ನು ನಾವೇನ್ ಮಾಡ್ಬೇಕಂದ್ರೆ ಅಕೌಂಟೇಬಲ್ ಅನ್ನ ತೆಗೆದುಕೊಂಡು ಪ್ರತಿಯೊಬ್ಬರಿಗೆ ಸಮಾನತೆ ನ್ಯಾಯ ಮತ್ತೆ ಫೇರ್ನೆಸ್ ಅನ್ನ ನೀವು ಒದಗಿಸ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.